ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಪುತ್ರನ್ ಜಾಲತಾಣದ ಕಿಡಿ ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಿರುವಂತ ವಿಚಾರ ಕಳೆದ 2 ದಿನಗಳಿಂದ ಕಾರ್ಕಳದಲ್ಲಿ ಒಂದು ಘಟನೆ ಬಹು ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿತು ತಮಗೆಲ್ಲರಿಗೂ ಗೊತ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಗಮನಿಸುತ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಗಮನಿಸುತ್ತಾ ಇದ್ದೀರಾ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ವಿಚಾರಣೆ ವೇಳೆ ಪೊಲೀಸರು ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ವಿಚಾರ ಇದೀಗ ಎಲ್ಲೆಡೆ ಹರಡತಾ ಇದೆ ಇದರ ಬಗ್ಗೆ ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗೆ ಇದು ಒಂದು ವಿಚಾರಣೆ ವೇಳೆ ಹೋದಾಗ ಈ ರೀತಿ ಪೊಲೀಸರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು ಹಾಗಾದ್ರೆ ಏನು ಯಾವ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ಇದು ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಾರೆ ಹಾಗೆ ಈ ಘಟನೆಯ ಒಂದು ಸತ್ಯಾಸತ್ಯತೆ ಏನು ಅಸಲಿಯತ್ತೆ ಏನು सामाजिक ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು ಅದೇ ವಿಚಾರವಾಗಿ ಇದೀಗ ಎಲ್ಲಾ ಕಡೆಗೆ ವೈರಲ್ ಆಗ್ತಾ ಇದೆ ಇದೇ ವಿಚಾರದ ಕುರಿತು ನಾವು ಇವತ್ತು ಡಿಬೇಟ್ ಅವರನ್ನ ಇಟ್ಕೊಂಡಿದ್ದೇವೆ ಈ ವಿಷಯದ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಇಬ್ರು ಗಣ್ಯ ಅತಿಥಿಗಳಿದ್ದಾರೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಮೊದಲನೇದಾಗಿ ವಿಕೆ ಶೆಟ್ಟಿ ಇವರು ಜಿಲ್ಲಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಮೊದಲನೇದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ಇನ್ನೊಬ್ಬರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಯೋಗೀಶ್ ಆಚಾರ್ಯ ಇನ್ನ ಅಂತ ಹೇಳಿ ಇವರು ಕಾರ್ಕಳದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನನ್ನ ಮೊದಲನೇ ಪ್ರಶ್ನೆ ಯೋಗೀಶ್ ಅವರಿಗೆ ನಾವು ಗಮನಿಸುತ್ತಾ ಇದ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಚಾರ ಇದು ಒಂದು ಪ್ರತಿಭಟನೆ ಕೂಡ ನೀವು ಮಾಡಿದಿರಿ ತುಂಬಾ ಕೂಡ ವೈರಲ್ ಆಗಿತ್ತು ಹೆಚ್ಚಿನ ಜನರಿಗೆ ವಿಷಯ ಗೊತ್ತಿತ್ತು ಇದೇನಿದು ರಾಧಾ ಕೃಷ್ಣನ್ ಅಂತವರು ಏನೋ ಫೇಸ್‌ಬುಕ್ ಅಲ್ಲಿ ಒಂದು ದೇಶ ವಿರೋಧಿಗೆ ವಿರೋಧಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾಡ್ತಾರೆ ಅದು ಕೆಲವರು ಹೇಳ್ತಾರೆ ಹೇಳ್ತಾರೆ ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಇದು ನಾನು ಒಪ್ಪೋದಿಲ್ಲ ಇದು ನಿಜವಾಗಲೂ ಅವರದೇ ಐಡಿ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಎಂತ ಈ ವಿಚಾರ ಒಂದು ನಮಗೆ ಗೊತ್ತಾಗಬೇಕು ಯಾರು ಈ ರಾಧಾಕೃಷ್ಣನ್ ಅನ್ನುವಂತವರು ಯಾರು ಏನು ಏನು ಅವರು ಫೇಸ್‌ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಯಾವ ವಿಚಾರಕ್ಕೆ ಅವರು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅನ್ನುವಂತ ಡೀಟೇಲ್ ಆಗಿ ಹೇಳಿ ಈಗ ನಾನು ಮೊದಲನೇದಾಗಿ ಏನು ಹೇಳಬೇಕಂತ ಇಚ್ಛೆ ಪಡ್ತಿದ್ದೇನೆ ಅಂದ್ರೆ ಈಗ ದೇಶದ್ರೋಹಿ ಅನ್ನುವಂತ ಪದವನ್ನ ಕೂಡ ರಾಧಾಕೃಷ್ಣನ ಮೇಲೆ ಬಳಸಬೇಕಾದ್ರೆ ಅದು ಕೋರ್ಟ್ನಲ್ಲಿ ಸಾಬೀತಾಗಬೇಕು ಅಥವಾ ಅವನ ಮೇಲೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಾದರೂ ದೇಶದ್ರೋಹದ ಕೇಸಿನ ಕೇಸ್ ಮುಖಾಂತರ ಅವನ ಮೇಲೆ ಪ್ರಕರಣ ಕೋರ್ಟ್ ಇದು ಠಾಣೆಯಲ್ಲಿ ದಾಖಲಾಗಿರಬೇಕು ಹಾಗಿದ್ರೆ ಮಾತ್ರ ಒಬ್ಬನನ್ನ ನಾವು ದೇಶದ್ರೋಹಿ ಅಂತ ಹೇಳಬಹುದು ರಾಧಾಕೃಷ್ಣನ ವಿಚಾರದಲ್ಲಿ ಕರ್ನಾಟಕದ ಯಾವುದೇ ಪೊಲೀಸ್ ಠಾಣೆಗಳಲ್ಲೂ ಕೂಡ ದೇಶದ್ರೋಹದ ಪ್ರಕರಣ ದಾಖಲಾಗಲಿಲ್ಲ ಅದೇ ರೀತಿ ಕೋರ್ಟ್ನಲ್ಲೂ ಕೂಡ ಅದು ಪ್ರೂವ್ ಆಗಲಿಲ್ಲ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಹರಿದಾಡುತ್ತಿದೆ ಈಗ ರಾಧಾಕೃಷ್ಣನ ಹಿನ್ನೆಲೆ ಏನು ಅಂತ ಹೇಳಿದ್ರೆ ರಾಧಾಕೃಷ್ಣ ಅವರು ಕಾರ್ಕಳದ ಹಿರ್ಗಾನ ಗ್ರಾಮದವರು ಮೂಲತಃ ಅವರು ಉದ್ಯೋಗದ ನಿಮಿತ್ತ ಒಂದು 2-3 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿ ಅಲ್ಲೇ ಸೆಟಲ್ ಆಗಿದ್ದವರಂತವರು ಈಗ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಬರೆಯುತ್ತಿರುವ ಸಂದರ್ಭದಲ್ಲಿ ಅವರು ಒಂದು ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದವರು ಅಂತ ನಮ್ಮ ಪಕ್ಷದ ಸಾಧನೆಗಳು ಸರ್ಕಾರದ ವೈಫಲ್ಯತೆಗಳನ್ನ ಎಲ್ಲವನ್ನ ಪ್ರಶ್ನೆ ಮಾಡ್ತಿದ್ರು ಪೋಸ್ಟ್ ಮಾಡ್ತಾ ಇದ್ರು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಇಂತ ಸಂದರ್ಭದಲ್ಲಿ ಇವರು ಪ್ರಶ್ನೆಗಳನ್ನ ಸಹಿಸದ ಕೆಲ ಕಿಡಿಗೇಡಿಗಳು ಅವರ ಹೆಸರಿನಲ್ಲಿ ಫೇಸ್‌ಬುಕ್ ನಲ್ಲಿ ಒಂದು ನಕಲಿ ಖಾತೆಯನ್ನ ಸೃಷ್ಟಿ ಮಾಡುತ್ತಾರೆ ಆ ಸೃಷ್ಟಿ ಮಾಡಿದ ಖಾತೆಯಲ್ಲಿ ಆ ಈ ದೇಶದ್ರೋಹದ ಒಂದು ಏನು ಹೇಳ್ತಾರೆ ಈಗ ತೋರಿಸ್ತಿದ್ದಾರೆ WhatsApp ನಲ್ಲಿ ಬಂದಿದಂತಹದ್ದು ಅದನ್ನ ಅದರಲ್ಲಿ ಪೋಸ್ಟ್ ಮಾಡಿ ಕೇವಲ 3 ನಿಮಿಷದಲ್ಲಿ ಆ ಖಾತೆಯನ್ನ ಡಿಲೀಟ್ ಮಾಡಲಾಗುತ್ತೆ ಓಕೆ ಪೋಸ್ಟ್ ಮಾಡಿದ ನಂತರ 3 ನಿಮಿಷದಲ್ಲಿ 3 ನಿಮಿಷದಲ್ಲಿ ಆ ಖಾತೆಯನ್ನ ಡಿಲೀಟ್ ಮಾಡ್ತಾರೆ ಖಾತೆಯನ್ನ ಹಾ ಈಗ ಯಾರೆಲ್ಲ ಅವನು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಆ ಪೋಸ್ಟ್ ನ ಲಿಂಕ್ ಒಬ್ಬರ ಬಳಿಯೂ ಕೂಡ ಇಲ್ಲ ನಾವು ಟೆಕ್ನಿಕಲ್ ಆಗಿ ಮಾತಾಡೋದು ಅಂತ ಹೇಳಿದ್ರೆ ಆ ಪೋಸ್ಟ್ ನ ಲಿಂಕ್ ಯಾರ ಬಳಿಯೂ ಕೂಡ ಇಲ್ಲ ಓಕೆ ಹಾಗಾಗಿ ಈ ಸಂದರ್ಭದಲ್ಲಿ ಅದು WhatsApp ನಲ್ಲೆಲ್ಲ ಹರಿದಾಡಿದ ಕೂಡಲೇ ಈಗ ಒಂದು 3 ನಿಮಿಷಗಳಂದ್ರೆ ಡಿಲೀಟ್ ಮಾಡ್ತಾರೆ ಆನಂತರ ಅದನ್ನ ಫಸ್ಟ್ ಗೆ ಸ್ಕ್ರೀನ್ ಶಾಟ್ ಅನ್ನು WhatsApp ನಲ್ಲಿ ಬಿಡ್ತಾರೆ ಸ್ಪ್ರೆಡ್ ಮಾಡ್ಲಿಕ್ಕೆ ಸ್ಪ್ರೆಡ್ ಮಾಡಿದ ನಂತರ ಏನು ಮಾಡ್ತಾರೆ ಈಗ ಎಲ್ಲ ಯಾರಿಗೆ ಗೊತ್ತಿರೋದಿಲ್ಲ ಕಾಂಗ್ರೆಸ್ ನವರಿಗೆ ಗೊತ್ತಿರೋದಿಲ್ಲ ಬಿಜೆಪಿ ಅವರಿಗೆ ಗೊತ್ತಿರೋದಿಲ್ಲ ಹಾಕಿದ್ದನ್ನ ಇಲ್ಲ ಅಂತ ಸತ್ಯಾಸತ್ಯತೆಯನ್ನ ವಿಮರ್ಶೆ ಮಾಡುವ ಮಟ್ಟಕ್ಕೆ ಯಾರು ಹೋಗಿರೋದಿಲ್ಲ ಅದನ್ನ ಒಟ್ಟರಸಿ ಶೇರ್ ಮಾಡ್ತಾ ಹೋಗ್ತಾರೆ ಕೆಲವರು ಅದನ್ನ ಫೇಸ್‌ಬುಕ್ ನಲ್ಲಿ ಹಾಕಿ ಏನು ಮಾಡ್ತಾರೆ ನೋಡಿ ಇವನು ಇಂತ ಕೆಲಸ ಮಾಡಿದ ನೀವನ್ನ ಏನು ಮಾಡ್ತೀರಿ ಇವನನ್ನ ಬಿಡಬೇಕಾ ರಾಜಕೀಯ ಅದು ಏನಾದ್ರು ಪೂರ್ವ ರಾಜಕೀಯ ಪ್ರೇರಿತವಾಗಿ ಎಲ್ಲೆಲ್ಲಿಗೆ ಹೋಗ್ತದೆ ಅದು ಇದನ್ನ ಗಮನಿಸಿದ ರಾಧಾಕೃಷ್ಣ ಏನು ಮಾಡ್ತಾರೆ ಮಾರನೇ ದಿನ ಇದು ಯಾವಾಗ ಪೋಸ್ಟ್ ಆಗಿದೆ ಅದರ ಮಾರನೇ ದಿನ ಬೆಂಗಳೂರು ಉತ್ತರದ ಗಂಗಮ್ಮನಗುಡಿ ಪೊಲೀಸ್ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ದೂರನ್ನ ಬರೆದು ಕೊಡ್ತಾರೆ ಹೀಗೆ ಹೀಗೆ ನನ್ನ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಅಂತ ಈ ಬರೆದು ಕೊಟ್ಟ ನಂತರ ರಾಧಾಕೃಷ್ಣ ಅವರು ವಾಪಸ್ ಬರ್ತಾರೆ ಪೊಲೀಸ್ ರವರನ್ನ ನವೆಂಬರ್ 4 2020 ರಂದು ಮತ್ತೆ ಕರೆಸ್ತಾರೆ
ಗಂಗಮ್ಮನಗುಡಿ ಠಾಣೆಗೆ ನೀವು ಬನ್ನಿ ಅಂತ ಹೇಳಿ. ನೀವು ಕೊಟ್ಟ ಕಂಪ್ಲೇಂಟ್ ಸರಿಯಾಗಿಲ್ಲ, ಇನ್ನೊಂದು ಸಲ ಬರೆದು ಕೊಡಿ ಅಂತ, ಇನ್ನೊಂದ್ಸಲ ಕಂಪ್ಲೇಂಟ್ ಕೊಡಿ ಅಂತ ಬರೆದು ಕೊಡಿ ಅಂತ ಕಳಿಸ್ತಾರೆ. ಅದರ ಬಗ್ಗೆ ದಾಖಲೆ ಇಲ್ಲಿದೆ. ಆ ನಂತರ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದ ನಂತರ ಆ ಸಮಯದಲ್ಲಿ ಕಾರ್ಕಳದ ಕೆಲವರು ಅವರ ವಿರುದ್ಧ ಕಾರ್ಕಳದ ನಗರ ಠಾಣೆಯಲ್ಲಿ ಒಂದು ದೂರನ್ನು ಇಲ್ಲಿ ಕೊಟ್ಟಿರ್ತಾರೆ. ನಿಜವಾಗಿ ಕಾರ್ಕಳ ನಗರ ಠಾಣೆಯವರಿಗೆ ಈ ಕ್ರಮ ಇಲ್ಲಿ ಈ ಸ್ಟೇಷನ್ನಲ್ಲಿ ಆ ಸೈಬರ್ ಪ್ರಕರಣವನ್ನು ತನಿಖೆ ಮಾಡುವಂಥ ಹಕ್ಕಿಲ್ಲ ಅವರಿಗೆ. ಯಾಕೆಂದರೆ ಉಡುಪಿಯಲ್ಲಿ ಸೆನ್ ಪೊಲೀಸ್ ಠಾಣೆ ಇದೆ. ನಿಜವಾಗಿ ಈ ಪ್ರಕರಣವನ್ನು ಯಾರು ಕೈಗೆತ್ತಿಕೊಳ್ಬೇಕಂತ ಹೇಳಿದರೆ ಉಡುಪಿಯ ಸೆನ್ ಪೊಲೀಸರು ಮಾಡಬೇಕಿತ್ತು. ಆದರೆ ಇವರು ಪೂರ್ವ ನಿಯೋಜಿತವಾಗಿ ಏನೋ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗಿ ರಾಜಕೀಯ ಪಕ್ಷದ ಒಬ್ಬರು ನಾಯಕರ ಗುಲಾಮರಂತೆ ಇವರು ಆ ಪ್ರಕರಣವನ್ನು ಕೈಗೆತ್ತಿಕೊಂಡು ಸುಮಾರು ಒಂದು ವರ್ಷದ ಹಿಂದಿನ ಮಾತಿದ್ದು ಕೈಗೆತ್ತಿಕೊಂಡು ತನಿಖೆಗೆ ಅಂತ ಶುರು ಮಾಡ್ತಾರೆ. ಆ ನಂತರ ರಾಧಾಕೃಷ್ಣ ಅವರಿಗೆ ಫೋನ್ ಮಾಡ್ತಾರೆ ಬೆಂಗಳೂರಿಗೆ, ನೀವು ಬರಬೇಕು, ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ರಾಧಾಕೃಷ್ಣ ಅವರು ಏನು ಮಾಡ್ತಾರೆ, ಅಲ್ಲಿಯ ಬೆಂಗಳೂರಿನ ತನ್ನ ಉದ್ಯೋಗವನ್ನು ಬಿಡ್ತಾರೆ. ಅಲ್ಲಿಗೂ ಕೂಡ ಕರೆ ಮಾಡಿ ಅವರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅವರನ್ನು ಕೆಲಸದಿಂದ ತೆಗೆಯುವಂಥ ಕೆಲಸ ಮಾಡ್ತಾರೆ. ಇವರು ಊರಿಗೆ ಬಂದ ನಂತರ ರಾಧಾಕೃಷ್ಣ ಅವರು ಕಾರ್ಕಳ ನಗರದಲ್ಲಿ ಒಂದು ಹೊಸ ಟಾಟಾ ಎಸ್ ಟೆಂಪೋವನ್ನು ತೆಗೆದುಕೊಂಡು ಕಳೆದ 6 ತಿಂಗಳಿನಿಂದ ಕಾರ್ಕಳದ ನಗರದಲ್ಲಿ ದುಡಿತಿದ್ದಾರೆ. ಇವರು ಕಣ್ಮರೆಯಾಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಅವರು ಕಾರ್ಕಳ ನಗರದಲ್ಲಿ ಟಾಟಾ ಎಸ್ ರಿಕ್ಷಾವನ್ನು ಚಲಾಯಿಸುತ್ತಾ 6 ತಿಂಗಳಿಂದ ದುಡಿತಾ ಇದ್ದಾರೆ. ಕಾರ್ಕಳದಲ್ಲೇ ಇದ್ದಾರೆ ಅವರು. ಇವರ ನಗರ ಠಾಣೆಯಿಂದ ರಾಧಾಕೃಷ್ಣನ ಮನೆಗೆ ಕೇವಲ 3 ಕಿಲೋಮೀಟರ್ ಇರೋದು. ಕಣ್ಮರೆಯಾಗಿದ್ದವನನ್ನ ನಗರದ ಪೊಲೀಸರಿಗೆ ಹಿಡಿಯೋದೇನು ಹೆಚ್ಚು ಹೊತ್ತಿನ ಕೆಲಸ ಅಲ್ಲ, ಯಾಕೆ ಹಿಡಿಲಿಲ್ಲ ಇವರು? ರಾಧಾಕೃಷ್ಣ ಮತ್ತೆ ವಿಚಾರಣೆ ಕರೆದಾಗ ಸ್ವತಃ ಎಸ್ ಐ ಅವರಿಗೆ ಕೋವಿಡ್ ಇಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋಗಿದ್ದಾರೆ ರಾಧಾಕೃಷ್ಣ. ಆಗ ಅವರು ಎಸ್ ಐ ಅವರು ಇಲ್ಲ ನೀವು ಹೋಗಿ ಅಂತ ವಾಪಸ್ ಹೋಗಿ ಅಂತ ಕಳಿಸಿದ್ದಾರೆ. ಇದೇ ರೀತಿ 2-3 ಸಲ ಹೋದ್ಮೇಲೆ ಹೋಗಿದ್ದಾರೆ, ಅದಕ್ಕೆ ದಾಖಲೆ ಇದೆ ನಮ್ಮ ಹತ್ರ. ಆ ನಂತರ 8ನೇ ತಾರೀಕಿಗೆ ಮತ್ತೆ ಕರೀತಾರೆ ಅವ್ರನ್ನ, ನೀವು ನೋಟಿಸ್ ಮುಖಾಂತರ ಕರೀತಾರೆ. ಆ ನೋಟಿಸ್ನ ಪ್ರತಿ ಕೂಡ ನೋಟಿಸ್ನ ಪ್ರತಿ ಕೂಡ ಇದೆ. ಇದನ್ನ ಕರೆದು ಅವರನ್ನ ಠಾಣೆಯಲ್ಲಿ 11 ಗಂಟೆಗೆ ಹೋಗ್ತಾರೆ ಅವರು. ಮಧ್ಯಾಹ್ನ ಹೋದ ಕೂಡಲೇ ಅವ್ರನ್ನ ನೆಲದ ಮೇಲೆ ಕೂರಿಸ್ತಾರೆ. ಒಬ್ಬ ಕಳ್ಳತನದ ಕೈದಿಯಂತೆ ಅಥವಾ ಕೊಲೆ ಮಾಡಿರುವಂತ ಒಂದು ಕರೆ ಇದೆ. ನಿಮ್ಮ ಮಾತಿಗೆ ಮಾತಾಡ್ತೀನಿ, ಒಂದು ಕರೆಯನ್ನ ಸ್ವೀಕರಿಸಿ ಮತ್ತೆ ಮಾತಾಡ್ವಾ. ಹಲೋ ನಮಸ್ತೆ, ಶ್ವೇತಾ ಅವರು. ಹಲೋ ಶ್ವೇತಾ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುರತ್ಕಲ್ಲಿಂದ, ಶ್ವೇತಾ ಪೂಜಾರಿ ಅಂತ, ಯುವಮೋರ್ಚ ಸ್ಟೇಟ್ ಸೆಕ್ರೆಟರಿ. ಓಕೆ ಓಕೆ ಮೇಡಮ್, ತಾವು ಹೇಳ್ಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಯಾರೇ ಆಗಿರ್ಲಿ, ಮೊದಲನೇದಾಗಿ ಸೈನಿಕರ ವಿರುದ್ಧ ಮಾತಾಡುವಂತದ್ದು ಅದು ದೇಶದ್ರೋಹದ ಕೆಲಸ. ಅದು ಸಾಮಾನ್ಯವಾಗಿ ಹೇಳ್ಬಹುದು. ಈಗ ಅವರು ಯಾರು ಕುತ್ಕೊಂಡಿದ್ದಾರೆ ಹೇಳ್ತಾರೆ, ಅದು ಪುರಾವೆಗಳಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ, ಅದಿಲ್ಲ ಅಂತ ಹೇಳಿ. ಬಟ್ ಅಲ್ಲಿ ಹಾಕಿರುವಂತದ್ದು ಅವರ ಅಕೌಂಟ್ ಇಂದಲೇ ಬರ್ದಿರುವಂತಹ ಅವರ ಒಂದು. ಇನ್ನೊಂದು ಅಂತ ಹೇಳಿದ್ರೆ, ರಾತ್ರಿ ಹಗಲು ಇವರು ಸೈನಿಕರು ಇರ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಪರಿಸ್ಥಿತಿ ಕೂಡ ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ಮಾಡಿಕೊಂಡು ಬಂದಿರುವಂತದ್ದು ಒಂದು ಈ ಪಾಪರ ಘೋಷಣೆ ಮಾಡುವವರನ್ನು ಸಮರ್ಥನೆ ಮಾಡುವಂತದ್ದು, ಲಿಯೋನ್ ಅಂತವರನ್ನು ಸಪೋರ್ಟ್ ಮಾಡುವಂತದ್ದು, ಅಥವಾ ಈ ಬೆಂಗಳೂರಿನಲ್ಲಿ ಗೂಂಡಾಗಿರೀಸ್ ಅನ್ನು ಸಮರ್ಥನೆ ಮಾಡುವಂತದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಸೈನಿಕರ ವಿರುದ್ಧ ಹಾಗಾದ್ರೆ ಬರೆಯೋದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನ ಪರವಾಗಿ ಬರೆಯೋದು ಅಂತ ಅರ್ಥನ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಮತ್ತೆ ಈ ರಾಧಾಕೃಷ್ಣ ನಾಯಕ್ ಅಂತ ಹೇಳಿ ಯಾರು ಬರೀತಿದ್ದಾರೆ, ಈಗ ಅವರ ಪರವಾಗಿ ಏನು ಸಪೋರ್ಟ್ ಎಲ್ಲ ಓಡೋಡಿ ಬರ್ತಿದ್ದಾರೆ, ಅದೇ ಒಂದು ಯೋಧನ ಹತ್ಯೆ ಆಗ್ತದೆ, ಅದೇ ಒಂದು ಗೋ ಕಳ್ಳತನ ಆಗ್ತದೆ, ಅಥವಾ ಅದೇ ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಆಗ್ತದೆ, ಈ ಎಲ್ಲಾ ವಿಷಯ ಇದ್ರ ಬಗ್ಗೆ ಯಾರು ಮಾತಾಡುದಿಲ್ಲ. ಈಗ ಇಂಥ ಒಂದು ಯಾವುದು ದೇಶ ವಿರೋಧಿ ಚಟುವಟಿಕೆ ಆಗ್ತದೆ ಆಗ ಮಾತ್ರ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ತೋರಿಸಿಕೊಳ್ತದೆ ಅಂತ ಹೇಳಿದ್ರೆ, ಇವರ ಪಕ್ಷ ಇರುವಂತದ್ದು ಬರೀ ದೇಶದ್ರೋಹಿಗಳನ್ನು ಸಮರ್ಥನೆ ಮಾಡುವಂತದ್ದು ಅಥವಾ ದೇಶ ವಿರೋಧಿಗಳನ್ನು ಸಮರ್ಥನೆ ಮಾಡುವುದರಲ್ಲೇ ಇವರು ಕಾಲವನ್ನು ಕಳೀತಿದ್ದಾರೆ ಅಂತ ಒಂದು ನನ್ನ ಅಭಿಪ್ರಾಯ. ಓಕೆ ಮೇಡಮ್, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ವಿಚಾರಕ್ಕೆ ಮಾತಾಡ್ತಾರೆ ಸರ್, ನೀವು ಮಾತಾಡ್ತಾ ಇದ್ರಿ, ನೀವು ಠಾಣೆಗೆ ಕರೀತಾರೆ ಅಂತ ಹೇಳಿದ್ರಿ, ಮತ್ತೆ ನೆಲದ ಮೇಲೆ ಕುಳ್ಳಿರಿಸಿ ನೀವು ಕಂಟಿನ್ಯೂ ಮಾಡ್ತಾ ಇದ್ರಿ, ಹಾಗೆ ಇದಕ್ಕೆ ಅವರ ಕರೆಗೂ ಒಂದು ರೆಸ್ಪಾನ್ಸ್ ಮಾಡ್ತೇವೆ ಕರೆಗೆ. ಯಾಕಂದ್ರೆ ಅವರು ಬಿಜೆಪಿಯ ಏನು ಸೆಕ್ರೆಟರಿ ಅಂತ ಹೇಳಿದ್ರು, ಅವ್ರ ಮಾತಿನಲ್ಲಿ ಕೂಡ ಅದೇ ಕಂಡು ಬರ್ತಾ ಇದೆ ನಮ್ಗೆ. ಅದೇ ರೀತಿ ಒಂದ್ ನಿಮಿಷ, ಅವ್ರು ಹೇಳಿದಾಗೆ ಸೈನ್ಯದ ಬಗ್ಗೆ ಮಾತಾಡ್ತಾರೆ. ದೇಶದಲ್ಲಿ 1-0 ನಂಬರ್ ಸೈನಿಕರಿಂದ 14 ಲಕ್ಷ ಸೈನಿಕರವರೆಗೆ ಈ ದೇಶದ ಸೈನ್ಯವನ್ನು ಕಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳಲ್ಲಿ. ಹಾಗಾಗಿ ನಮ್ಗೆ ಸೈನ್ಯದ ಬಗ್ಗೆ ಇವರು ಏನ್ ಹೇಳಿದ್ರು ಕೂಡ ನಮ್ಗೆ ಆ ಬದ್ಧತೆ ಇದೆ, ಸೈನ್ಯದ ಬಗ್ಗೆ ಶಕ್ತಿ ಇದು ಏನಿದೆ, ನಿಷ್ಠೆ ಇದೆ,
ಅದಕ್ಕೆ ಗೌರವ ಇದೆ, ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಓಕೆ, ಹಾ ನೀವು ಹಾಗೆ ಹೇಳ್ತೀರಾ, ಅವರ ಏನು ಹೇಳಿದ್ದಾರೆ ಓಕೆ, ಸೇನೆಯ ವಿರುದ್ಧ ಪೋಸ್ಟ್ ಹಾಕಿದ್ರೆ ಅದು ಕಾಂಗ್ರೆಸ್ನ ಪರ ಅಂತ ಹೇಳಿದ್ರು, ಅದಕ್ಕೆ ನೀವು ಹಾಗೆ ಆನ್ಸರ್ ಕೊಟ್ಟಿದ್ದೀರಾ. ಸೊ ನೀವೇನು ಹೇಳ್ತೀರಾ ಇದಕ್ಕೀಗ, ನೀವು ಮಾತಾಡಿ. ನಾವು ನಮ್ಮ ಬಿಜೆಪಿ ಪಕ್ಷ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಎನ್ನುವ ತತ್ವದಲ್ಲಿ ಕೆಲಸ ಮಾಡುವವರು. ಅದೇ ದೃಷ್ಟಿಯಿಂದ ನಾವು ಪಕ್ಷವನ್ನು ಬೆಳೆಸಿದ್ವಿ. ಇವತ್ತು ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆಯಬೇಕಾದ್ರೆ ಅದೇ ನಮ್ಮ ತತ್ವ ಕಾರಣ. ರಾಷ್ಟ್ರೀಯತೆಯೇ ನಮ್ಮ ಮೂಲ. ಆ ರಾಷ್ಟ್ರೀಯತೆಯನ್ನು ನಮ್ಮ ಸಿದ್ಧಾಂತವನ್ನು ಒಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಈ ಥರ ಮಾತಾಡ್ತಿದ್ದಾರೆ. ಇವರು ಮೊದಲನೇದಾಗಿ ಉಲ್ಲೇಖ ಮಾಡಿದರು ಏನಂತ ಹೇಳಿದರೆ, ಪುರಾವೆಗಳಿಲ್ಲ, ಒಂದು ದೇಶದ್ರೋಹಿ ಪೋಸ್ಟ್ ಹಾಕಿದೆ ಅಂತ ಹೇಳಿದಕ್ಕೆ ಪುರಾವೆಗಳಿಲ್ಲ, ಯಾವುದೇ ಸ್ಟೇಷನಲ್ಲಿ ಕೇಸ್ ಇಲ್ಲ ಅಂತ ಹೇಳಿದರು. ಒಬ್ಬ ದೇಶದ್ರೋಹದ ಪರವಾಗಿ ಅವನು ಹಾಕ್ತಾನಂತಾದ್ರೆ ದೇಶದ್ರೋಹ ದೇಶದ ವಿರುದ್ಧ ಅವನು ಹಾಕ್ತಾನಂತಾದ್ರೆ ಅವನಿಗೆ ಪ್ರೂಫ್ ಬೇಕಾ? ಕಸಬ್ ಹೋಗಿ ಛತ್ರಪತಿ ಟರ್ಮಿನಲ್ ಅಲ್ಲಿ ಗುಂಡು ಹಾಕ್ತಾನೆ, ಅಫ್ಸಲ್ ಗುರು ಸಂಸದಿಗೆ ಬಂದು ಬಾಂಬ್ ಹಾಕ್ತಾನೆ, ಅವನನ್ನ 2 ವರ್ಷ ಅವನಿಗೆ ಪರ ವಿರೋಧಗಳು ಚರ್ಚೆ ಮಾಡಿ ನಂತರ ದೇಶದ್ರೋಹಿ ಅಂತ ಆಗದ, ಅಲ್ಲ ತಕ್ಷಣ ಅವನು ದೇಶದ್ರೋಹಿ ಅಂತ ಘೋಷಿಸ್ತೇವೆ ನಾವು. ನಾನು ದೇಶದ್ರೋಹದ ಬಗ್ಗೆ ಮಾತಾಡ್ತಿದ್ದೇನೆ, ರಾಧಾಕೃಷ್ಣನ ಬಗ್ಗೆ ಅಂತಲ್ಲ, ದೇಶದ್ರೋಹ. ನಾನು ರಾಧಾಕೃಷ್ಣನ ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ನನಗೆ ಗೊತ್ತಿರಲಿಲ್ಲ, ನನಗದು ಗೊತ್ತೂ ಇಲ್ಲ. ಪಕ್ಷದ ಕಾರ್ಯಕರ್ತ ಅವನು ಪಕ್ಷದ ಕಾರ್ಯಕರ್ತ ಯಾವ ರೀತಿಯಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಇದೇ ಸಿದ್ದರಾಮಯ್ಯನಿಗೆ ಡಿ ಕೆ ಶಿಗೆ ಪರವಾಗಿ ಮಾತಾಡಬೇಕು ಅನ್ನೋ ಬರದಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಪೋಸ್ಟ್ ಹಾಕಿದ್ದ. ನಾನು ಬೇಕಾದ್ರೆ ನಾನು ತೋರಿಸ್ತಬಲ್ಲ ನಿಮಗೆ. ಸಿದ್ದರಾಮಯ್ಯನ ವಿರುದ್ಧ ಆಂತರಿಕ ವಿಚಾರ, ಆಂತರಿಕ ವಿಚಾರ ಇರಬಹುದು, ಪೋಸ್ಟ್ ಹಾಕಿದ್ದ ಅವನು ಕಾರ್ಯಕರ್ತ ಅಂತ ಇವರಿಗೆ ಸಮರ್ಥಿಸಿಕೊಳ್ತಿದ್ದಾರೆ, ಅದು ನನ್ನ ವಿಷಯ ಅಲ್ಲ. ಆದ್ರೆ ಒಬ್ಬ ದೇಶದ ವಿರೋಧ ಮಾಡ್ತಾನೆ, ಒಂದು ದೇಶದ ವಿರೋಧವಾಗಿ ಪೋಸ್ಟ್ ಹಾಕ್ತಾನೆ ಅಂತ ಆದ್ರೆ ಇಂಥವರು ಅವರನ್ನ ಅವನು ಪ್ರೂವ್ ಆಗಬೇಕು. ಈ ಕಾಂಗ್ರೆಸ್ ಪಕ್ಷ ಮಾಡದೇ ಇದು, ಹೋಗಿ ಬಾಗಲಕೋಟೆಗೆ ಹೋಗಿ ನಮ್ಮ ಸೇನೆ ದಾಳಿ ಮಾಡಿದ್ರೆ ಸೈನಿಕರ ಮೇಲೆ ನಂಬಿಕೆ ಇಲ್ಲ ಇವರಿಗೆ. ಇವ್ರು ಕೇಳೋದು ಏನು ಅಂತ ಹೇಳಿದ್ರೆ, ನಮ್ಮ ಪ್ರೂಫ್ ಕೊಡಿ ಅಂತ, ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಅದ್ರ ಪ್ರೂಫ್ ಕೊಡಿ ಅಂತ ಇವ್ರ ಪಕ್ಷ ಅಧ್ಯಕ್ಷ ಕೇಳ್ತಾರೆ. ಅಂದ್ರೆ ಒಂದು ಸಿದ್ಧಾಂತವನ್ನು ವಿರೋಧ ಮಾಡಬೇಕು, ರಾಷ್ಟ್ರೀಯತನ ವಿರೋಧ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡಿದ್ರು. ಮುಂದೆ ಕೇಳ್ಬೇಕಂತಾದ್ರೆ, ಇದು ಫೇಕ್ ಅಕೌಂಟ್ ಫೇಕ್ ಅಂತ ವಾದ ಮಾಡ್ತಾರೆ. ಒಂದು ಕರೆ ಇದೆ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರದೀಪ್ ಅಂತ, ತೀರ್ಥಹಳ್ಳಿಯಿಂದ. ಓಕೆ, ಪ್ರದೀಪ್ ತೀರ್ಥಹಳ್ಳಿಯಿಂದ. ಹೌದು ಮ್ಯಾಮ್. ಓಕೆ ಸರ್, ಹೇಳಿ. ಅದೇ ಈಗ ಕೆಲವು ನಮ್ಗೆ ಅನುಮಾನ ಇದೆ, ಈಗ ಪ್ರತಿಯೊಂದನ್ನು ನಾವು ಭಾವನಾತ್ಮಕವಾಗಿಯೇ ನೋಡ್ತೀವಿ, ಬಟ್ ನಾವು ಕೆಲವನ್ನ ಕೂಡ್ಲೇ ರಿಯಾಕ್ಷನ್ ನೋಡೋದ್ಕಿಂತ ಮೊದಲು ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಬೇಕಲ್ವಾ? ಯಾವ್ದಾದ್ರು ಈಗ ಕೂಡ್ಲೇ ಒಂದೇ ಸಲ ಡಿಸಿಷನ್ ಬರಬಾರ್ದಲ್ವಾ? ಈಗ ಅನ್ಲಾಫುಲ್ ಆಕ್ಟಿವಿಟಿ 1987 ಪ್ರಕಾರ. ಹಲೋ ಹಲೋ, ಕೇಳ್ತಾ ಇದೆ ಸರ್, ಹೇಳಿ. 1987 UAPA ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕ್ಬೋದು, 180 ಡೇಸ್ ವರೆಗೆ ಟೈಮ್ ಇರತ್ತೆ ಅವರಿಗೆ ಕೇಸ್ ದಾಖಲು ಮಾಡ್ಲಿಕ್ಕೆ. ಬಟ್ ಆದ್ರೆ 1 ವರ್ಷ ಆಗಿದೆ ಅದು, ಈಗ ಆಲ್ರೆಡಿ ಆ ಪೋಸ್ಟ್ ತೋರಿಸ್ತಾ ಇರೋದು ಪೋಸ್ಟ್ಗೆ 1 ವರ್ಷ ಆಗಿದೆ, ಹೋದ ವರ್ಷ ಅದು ಕೇಸ್ ಆಗಿರೋದು. 1 ವರ್ಷ ಆದ್ರೂ ಅವರನ್ನ ಅರೆಸ್ಟ್ ಮಾಡದೆ ಅವ್ರನ್ನ ಹೊರಗ್ ಬಿಟ್ಟಿದ್ದು ಯಾಕೆ? 1 ವರ್ಷ ಆಗಿತ್ತಲ್ವಾ ಈಗ ಇದಾಗಿ, ಯಾವ್ದು ಅವ್ನು ಪೋಸ್ಟ್ ಹಾಕಿ ಅಂತ ಇವ್ರು ಹೇಳ್ತಿರೋದಕ್ಕೆ, 1 ವರ್ಷ ಆದ್ರೂ ಇನ್ನೂ ಅವ್ರನ್ನ ಅರೆಸ್ಟ್ ಮಾಡದೆ ಯಾಕೆ ಹೊರಗ್ ಬಿಟ್ಟಿದ್ರು? ಪೊಲೀಸ್ ಅವರ ಒಂದು ಅಜಾಗ್ರತೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಅದು ಸುಳ್ಳಾಗಿರ್ಬೇಕಲ್ವಾ? ಅದು ಒಂದೇ ಸತ್ಯನೇ ಅಂತ ಆದ್ರು ಸತ್ಯನೋ ಸುಳ್ಳು ಅಂತ ಹೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ, ಬಿಜೆಪಿ ಅವರು ಅಥವಾ ಬೇರೆ ಯಾರೋ ಡಿಸೈಡ್ ಮಾಡೋದಲ್ಲ ಅಲ್ವಾ? ಬಿಜೆಪಿ ಅವರು ಆಲ್ರೆಡಿ ಅವರನ್ನ ಅಪರಾಧಿ ಅಂತ ಹೇಳ್ತಾ ಇದಾರೆ, ಯಾವ ಇದ್ರ ಮೇಲೆ ಹೇಳ್ತಾ ಇದಾರೆ ಅಪರಾಧಿ ಅಂತ ಹೇಳಿ? ಅವರು ಆರೋಪಿ ಆಗ್ತಾರೆ ಹೊರತು ಅಪರಾಧಿ ಆಗಲ್ಲ ಅಲ್ವಾ? ಅಲ್ವಾ, ಅದು ಯಾವ ಮಾನದಂಡದ ಮೇಲೆ ಅವ್ರು ಹೇಳ್ತಾ ಇದಾರೆ ಅದು ನಂಗೆ ಗೊತ್ತಾಗ್ತಿಲ್ಲ. ಎರಡನೇದಾಗಿ, ಒಂದು ಉಗ್ರಗಾಮಿಗೆ ಅದು ಈಗ ಕಸಬಿಕೆ ಏನ್ ಹಾಕಿದ್ರು, ಆಗ ಇಡೀ ದೇಶದಲ್ಲಿ ಎಷ್ಟೋ ಜನ ಆಕ್ಟಿವಿಸ್ಟ್ ಗಳು ಅದ್ರ ಎಗೇನೆಸ್ಟ್ ಆಗಿ ಪ್ರೊಟೆಸ್ಟ್ ಮಾಡಿದ್ರು. ಯಾಕೆ ಕೇಳಿದ್ರೆ, ಯಾವುದೇ ಒಂದು ನಾಗರಿಕ ಸಮಾಜ ಒಬ್ಬ ಎಂತ ಕೆಟ್ಟ ಮನುಷ್ಯನಿಗಾದ್ರೂ ಕೊಲ್ಲಿಕ್ಕೆ ರಹಿಸಿಲ್ಲ. ಯಾಕೆ ಕೇಳಿದ್ರೆ, ಅವನಿಗೆ ಪುನಃ ಜೀವ ಕೊಡ್ಲಿಕ್ಕೆ ನಮ್ಗೆ ರಹಿಸಿರಲ್ಲ, ಆಗಲ್ಲ, ಆ ಕಾರಣಕ್ಕೆ ಅವನನ್ನ ಕೊಲ್ಲಿಕ್ಕೆ ರಹಿಸ್ ನಮ್ಗೆ ಇಲ್ಲ ಅಂತ. ಆದ್ರೆ ಇವರು ಅವನ ಮೇಲೆ ಆರೋಪ ಇದೆ ಅನ್ನೋ ಕಾರಣಕ್ಕೆ ಅವನ ಮೇಲೆ ಅವನ ಎದೆ ಮೇಲೆ ಹೊಡೆದ್ರಲ್ವಾ, ಎದೆ ಮೇಲೆ ಪೆಟ್ಟು ಒದ್ರಲ್ವಾ, ಅದು ಸಂವಿಧಾನದ ಯಾವ ಕಾನೂನಿನ ಅಡಿಯಲ್ಲಿ ಬರುತ್ತೆ? ಒಬ್ಬ ಒಂದ್ ವೇಳೆ ಅವನು ದೇಶ ವಿರೋಧಿನೇ ಅಂತಂದ್ರೆ ಅವನು ಕೊಲ್ಲಬೇಕು ಅಂತ ಯಾವ ಸಂವಿಧಾನದ ಯಾವ ಇದ್ರ ಯಾವ್ದು ಸಂವಿಧಾನದ ದಂಡ ಸಂಹಿತೆಯಲ್ಲಿ ಬರುತ್ತೆ ಅನ್ನೋದು ನನ್ನ ಅನುಮಾನ ಮ್ಯಾಮ್. ಧನ್ಯವಾದಗಳು ಸರ್. ಓಕೆ, ಅವ್ರು ಹೇಳ್ತಾ ಇದ್ರು ಆರೋಪಿ ಮತ್ತೆ ಅಪರಾಧಕ್ಕೂ ಅಪರಾಧಿಗೂ ತುಂಬಾ ಡಿಫರೆನ್ಸ್ ಇದೆ. ಖಂಡಿತ ಖಂಡಿತ, ಇವರು ಫೇಕ್ ಅಂತ ಅದು ಫೇಕ್ ಅಂತ ವಾದ ಮಾಡ್ತಾರೆ. ಫೇಕ್ ಅಲ್ಲ ಅನ್ನೋದಕ್ಕೆ ಇವ್ರತ್ತೇನ್ ಪ್ರೂಫ್ ಇದೆ? ಫೇಕ್ ಅಲ್ಲ ಅನ್ನೋದಕ್ಕೆ ಇವ್ರತ್ತೇನ್ ಪ್ರೂಫ್ ಇದೆ?
ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಆಗಸ್ಟ್ ಮಂತ್ ಅಲ್ಲಿ. ಆಗಸ್ಟ್ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಸರ್? ಹೇಳ್ತೀನಿ. ಆಗಸ್ಟ್ 31ಕ್ಕೆ ನಾವು ಇಂಥದ್ದೊಂದು ಸ್ಕ್ರೀನ್ ಶಾಟ್ ಬರ್ತಾ ಇದೆ, ಹರಿದಾಡ್ತಾ ಇದೆ ಅಂತ ಹೇಳಿ ನಾವು ಆತನ ವಿರುದ್ಧ ಶಿಕ್ಷೆ ಕ್ರಮ ತಗೊಳ್ಬೇಕು ಅಂತ ಆಗಸ್ಟ್ 31ಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆತ ನಮ್ಮ ಕಾರ್ಯಕರ್ತ ಒಬ್ಬ ಆತನಿಗೆ ಕರೆ ಮಾಡುವಾಗ ರಿಸೀವ್ ಮಾಡಿ ನಿನಗೆ ದಮ್ಮಿದ್ರೆ ನೀನು ಕಂಪ್ಲೇಂಟ್ ಕೊಡು, ನೋಡೋ ಮತ್ತೆ ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಇದು ಚಿಕ್ಕ ವಿಷಯ ಅಲ್ಲ, ಇದು ದೊಡ್ಡ ವಿಷಯ. ಯಾವಾಗ ಉಗ್ರ ಪಾಕಿಸ್ತಾನದ ಯೋಧರು ಭಾರತೀಯ ಸೈನಿಕರನ್ನ ಕೊಲ್ಲಿ ಅಂತ ಹೇಳೋದು ಇದು ಚಿಕ್ಕ ವಿಷಯ ಅಲ್ಲ, ಇದು ದೊಡ್ಡ ವಿಷಯ. ಇವನು ಇಮಿಡಿಯೇಟ್ ಆಗಿ, ಯಾರು ರಾಧಾಕೃಷ್ಣ ನಾಯಕ್ ಅನ್ನುವಂಥ ವ್ಯಕ್ತಿ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಹೋಗಿ ಅದನ್ನು ಸಮರ್ಥಿಸಬೇಕಿತ್ತು. ನಾವು ಕಂಪ್ಲೇಂಟ್ ಕೊಟ್ಟದ್ದು 31 FIR ಆಗಿದ್ದು 31/8/2020 ಅಂದರೆ ಆಗಸ್ಟ್ 31. ಆತ ಹೋಗಿ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು 26 ಸೆಪ್ಟೆಂಬರ್ಗೆ, ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟ 25 ದಿವಸಗಳ ನಂತರ ಆತ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಹಾಗಾದ್ರೆ ಇವನಿಗೆ ಇವನು ಹಾಕಿದ್ದೆ ಅಲ್ಲ ಅಂತ ಆದ್ರೆ ಇವನು ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಿತ್ತು. ಉಡಾಫೇರ್ ರೀತಿಯಲ್ಲಿ ನೀವು ನೋಡಿ ನಾನು ಏನ್ ಬೇಕಾದ್ರೂ ಮಾತಾಡ್ಕೊಳ್ತೀನಿ ಅಂತ ಉಡಾಫೇರ್ ರೀತಿಯಲ್ಲಿ ಇವನು ನಮಗೆ ಪ್ರಶ್ನೆ ಮಾಡಿದ್ದಾನೆ. ಆಮೇಲೆ ಇದು ವಿಚಾರ FIR ಆದ ತಕ್ಷಣ ಪೊಲೀಸ್ನವರು ಅವನು ಬೆಂಗಳೂರು ಇದ್ದ ಕಾರಣ ಪೊಲೀಸ್ನವರು ಎನ್ಕ್ವೈರಿಗೋಸ್ಕರ ಅವನಿಗೆ ಮೂರು ಸಲ ಅವನ ಅಡ್ರೆಸ್ ಹುಡ್ಕೊಂಡು ಬೆಂಗಳೂರಲ್ಲಿ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ. ಅವನು ವಾಸಿಸುವಂತಹ ಇರ್ಗಾನನ ಮನೆಯಲ್ಲಿ ಮೂರು ಸಲ ಅಲ್ಲಿಗೆ ಹೋಗಿದ್ದಾರೆ. ಈತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ, ಈತ ಎಲ್ಲೂ ಕಾಣಿಸ್ಲಿಲ್ಲ. ಹೇಳಿ ತರ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾವುದಕ್ಕೂ ಪ್ರತಿಕ್ರಿಯಿಸದೆ ಇತ್ತೀಚೆಗೆ 2 ತಿಂಗಳ ಹಿಂದೆ ಪೊಲೀಸ್ನವರು ಅವನು ಎಲ್ಲ ಲಾಸ್ ಆಗಿ ಊರಿಗೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ನವರು ವಾಪಸ್ ಅವನು ಕರೆಸಿ 2 ತಿಂಗಳ ಹಿಂದೆ ಪೊಲೀಸ್ ಸಂಪರ್ಕಕ್ಕೆ ಬಂದಿದ್ದಾನೆ. ಹಾಗಾದರೆ ಇವನಿಗೆ ಅದ್ರ ಬಗ್ಗೆ ಅವನು ಮಾಡಿದೇ ಇಲ್ಲ ಅಂತಾದರೆ ಅವನು ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದ, ಯಾಕೆ ಇದ್ರು ಪ್ರೂವ್ ಕೊಡ್ತಿಲ್ಲ? ಈಗ ಫೇಕ್ ಅಂತ ಹೇಳಿದ್ರೆ ಅವ್ನು ಪ್ರೂವ್ ಕೊಡಬೇಕಲ್ಲ. ನಮ್ಮ ತಂತ್ರಜ್ಞ ತುಂಬ ಮುಂದುವರೆದಿದೆ, ಅವನನ್ನು ಸಾಬೀತು ಮಾಡಬೇಕಿತ್ತು, ಯಾಕೆ ಸಾಬೀತು ಮಾಡಲಿಲ್ಲ ಅವನು? ಓಕೆ ಓಕೆ, ಈ ಸಂಬಂಧ ನೀವು ಆನ್ಸರ್ ಕೊಡಬೇಕು ಸರ್. ಅದಕ್ಕೆ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ಓಕೆ, ತಮ್ಮ ಹೆಸರು? ರಾಹುಲ್. ನನ್ನ ಹೆಸರು ರಾಹುಲ್, ಕಾರ್ಕಳದಿಂದ ಕರೆ ಮಾಡ್ತಾ ಇದ್ದೀನಿ. ಸರ್ ಹೇಳಿ. ಇವಾಗ ಆರಂಭದಲ್ಲಿ ಕರೆ ಒಂದು ಮಾಡಿದವರು ಒಬ್ರು ಬಿಜೆಪಿಯ ರಾಜ್ಯ ನಾಯಕಿ ಒಬ್ರು ಹೇಳಿದ್ರು ಏನು ದೇಶದ್ರೋಹ ಅದು ಇದು ಸೈನಿಕರ ಗುಹತ್ಯೆ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ನಾನು ನೇರವಾಗಿ ಕೇಳುವಂತಹದ್ದು ದೇಶದ್ರೋಹ ಅಂದ್ರೆ ಏನು? ಒಂದು ಎಡಿಟೆಡ್ ಆಗಿರುವಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸರ್ಕ್ಯುಲೇಟ್ ಆದ್ರೆ ಅದು ದೇಶದ್ರೋಹ ಅಂತ ಯಾರ ಹೆಸರಲ್ಲಿದೆ ಅವರಿಗೆ ಅದು ಅಪ್ಲೈ ಆಗುತ್ತಾ ಅಂತ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಹರೀಶ್ ಬಂಗೇರ ಎನ್ನುವಂತಹ ವ್ಯಕ್ತಿಯ ಹೆಸರಲ್ಲಿ ಒಂದು ನಕಲಿ ಖಾತೆಯನ್ನ ತೆರೆದು ಆ ನಕಲಿ ಖಾತೆ ಅವರು ಸೌದಿ ಅರೇಬಿಯಾದಲ್ಲಿ ಏನಿದ್ರು ಅವರು ಇವತ್ತಿಗೂ ಕೂಡ ಜೈಲು ಸೇರಿದ್ದಾರೆ. ಅವರು ಮಾಡದ ತಪ್ಪಿಗೆ ಅವರು ಜೈಲು ಸೇರಿದ್ದಾರೆ. ಈ ಕಾನೂನು ಏನು ಹೇಳುತ್ತೆ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ಹೇಳ್ತದೆ ಕಾನೂನು. ಹೀಗಿರ್ಬೇಕಾದ್ರೆ ಇವತ್ತು ಒಂದು ಎಡಿಟೆಡ್ ಪೋಸ್ಟ್ ಅನ್ನ ನಂಬಿಕೊಂಡು ಈ ರೀತಿಯಾಗಿ ಒಂದು ಕೇಸು ದಾಖಲಾದ ಒಂದು 9-10 ತಿಂಗಳ ನಂತರ ಪೊಲೀಸರು ದೌರ್ಜನ್ಯ ನಡೆಸ್ತಾರಂತ ಹೇಳಿದ್ರೆ ಇದು ಗೂಂಡ ರಾಜ್ಯ ಅಲ್ಲದೆ ಮತ್ತೇನು ಎನ್ನುವಂತಹದ್ದು ಒಂದನೇದ್ದು. ಎರಡನೇದ್ದು, ಅವರು ಮಾತಾಡ್ತಾ ಹೇಳಿದ್ರು ಈ ದೇಶದಲ್ಲಿ ಸೈನಿಕರ ಬಗ್ಗೆ ಬಹಳ ಗೌರವವಿದೆ ಎಲ್ಲ ಹೇಳಿದ್ರು, ನಮಗೂ ಕೂಡ ಗೌರವವಿದೆ, ನಾವು ಕೂಡ ಈ ದೇಶದಲ್ಲೇ ಬದುಕುವಂತವರು. ಅವರು ಗೋಹತ್ಯೆ ವಿಚಾರವನ್ನ ಮಾತಾಡ್ಬೇಕಿದ್ರೆ ಅವರು ಮರ್ತೋಗಿರ್ಬೇಕು ಅವರದೇ ಕಾರ್ಕಳದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರ ಕ್ಷೇತ್ರ, ಅಲ್ಲಿ ಪ್ರವೀಣ್ ಪೂಜಾರಿ ಎನ್ನುವಂತಹ ವ್ಯಕ್ತಿಯನ್ನ ಹಿಂದೂ ಜಾಗರಣ ವೇದಿಕೆಯವರು ಹೊಡೆದುಕೊಳ್ತಾರಲ್ಲ, ಅವಾಗ ಶಾಸಕರು ಯಾಕೆ ಮಾತಾಡ್ಲಿಲ್ಲ? ಬಂಟ್ವಾಳದ ಹರೀಶ್ ಪೂಜಾರಿ ಎನ್ನುವಂತಹ ವ್ಯಕ್ತಿಯನ್ನ ಇವರದೇ ಬಜರಂಗ ದಳದವರು ಹೊಡೆದುಕೊಳ್ತಾರಲ್ಲ, ಅವಾಗ ಇವ್ರು ಯಾಕೆ ಮಾತಾಡ್ಲಿಲ್ಲ? ಇಲ್ಲಿ ಹೋಗಿತ್ತು ಇವರ ಹಿಂದುತ್ವ? ಯಾಕೆ ಅವತ್ತು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ರು ಇವರು? ಬೇಕಾದಂತಹ ಪಿಕ್ ಅಂಡ್ ಚೂಸ್ ಎನ್ನುವಂತಹ ರೀತಿಯಲ್ಲಿ ಇವರಿಗೆ ಬೇಕಾದದ್ದನ್ನ ತೆಗೆದುಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಹಿಂದುತ್ವ ಧರ್ಮ ದೇಶ ಅಂತ ಹೇಳ್ತಾರಲ್ಲ, ಏನ್ರಿ ನಮ್ಮ ಧರ್ಮವನ್ನ ಬಿಜೆಪಿಗೆ ನಾವು ಮಾರ್ಕೊಂಡಿದ್ದೇವಾ? ನಮ್ಮ ದೇಶವನ್ನ ಬಿಜೆಪಿ ಅವರಿಗೆ ಮಾರ್ಕೊಂಡಿದ್ದೇವಾ? ಯಾರು ಇವರು? ಇವರ ಹೊಟ್ಟೆ ಪಾಡನ್ನ ತುಂಬಿಸ್ಲಿಕ್ಕೋಸ್ಕರ ಇವರು ಏನ್ ಇವತ್ತು ದೇಶ ಧರ್ಮ ಅಂತ ಹೇಳ್ತಾ ಇದ್ದಾರೆ ನೋಡಿ, ಇದು ಇವರ ವ್ಯಾಪಾರಿ ಮನಸ್ಥಿತಿ ಅಷ್ಟೇ. ಇವರಿಗೆ ಹಿಂದುತ್ವ ಹೆಸರು ಇವರಿಗೆ ಅನಿವಾರ್ಯ. ಯಾಕಂತ ಹೇಳಿದ್ರೆ ಇವರ ರಾಜಕೀಯ ಬೆಳೆ ಬೇಯ್ಬೇಕು, ಇವರಿಗೆ ಇವರ ಜೀವನ ಸಾಗಿಸಬೇಕು. ರಾಜಕೀಯದಿಂದ ಮೇಲೆ ಬಂದವರು ಇವರು. ಇವತ್ತು ಯಾವ ರೀತಿಯಲ್ಲಿ ಸುಳ್ಳು ಹೇಳಿಕೊಂಡು ಇವತ್ತು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ, ಇದು ನಿಲ್ಲಬೇಕು. ನಿರಪರಾಧಿಗೆ ಶಿಕ್ಷೆ ಆಗುವುದು ತಪ್ಪಬೇಕು. ಇಷ್ಟು ಹೇಳೋದು. ಇದಕ್ಕೆ ನೀವ್ ಏನ್ ಹೇಳ್ತೀರಾ ಸರ್? ಹಿಂದುತ್ವದ ವಿಚಾರಕ್ಕೆ ಶಾಸಕರಿಗೆ ಸುನೀಲ್ ಕುಮಾರಿಗೆ ಹಿಂದುತ್ವ ವಿಚಾರವನ್ನ ಕಲಿಸಬೇಕಂತಿಲ್ಲ, ಆ ಪಾಠವನ್ನು ಅವ್ರು ಮಾಡ್ಬೇಕಂತಿಲ್ಲ ಯಾರು ಕಾಂಗ್ರೆಸ್ನವರು ಅಂತದೇ ಬಿಜೆಪಿ ಕಾರ್ಯಕರ್ತರಿಗೆ ಮಾಡ್ಬೇಕಂತಿಲ್ಲ. ಹಿಂದುತ್ವ ವಿಷಯಕ್ಕೆ ನಾವು ಯಾವತ್ತು ಬದ್ಧವಾಗಿದ್ದೇವೆ. ವಿಷಯಾಂತರ ಮಾತ್ರ ನಾನು ತುಂಬಾ ಮಾತಾಡಬಲ್ಲೆ ವಿಷಯಾಂತರವಾಗಿ. ಆದ್ರೆ ಇವ್ರು ಯಾವ್ದು ಎಲ್ಲದಕ್ಕೂ ದಾಖಲೆ ಕೇಳೋರು,
ಇವರು ದಾಖಲೆ ಕೇಳುವಂತ ಪಕ್ಷ ಇವರು. ನಮ್ದು ಯಾವುದೇ ಕಾನೂನು ತಂದ್ರು ಇವ್ರು ದಾಖಲೆ ಬೇಕು. ಯಾವುದೇ ಒಂದು ಬಾಗಲಕೋಟೆಗೆ ಹೋಗಿ ನಮ್ಮ ಸೈನಿಕರು ಬಾಂಬ್ ಹಾಕಿದ್ರು ಇವ್ರು ದಾಖಲೆ ಬೇಕು. ಸಿ ಎಗೆ ದಾಖಲೆ ಕೊಡಿ ಅಂತೇಳಿ ಇವ್ರು ದಾಖಲೆ ತೋರಿಸಲ್ಲ. ಇಂಥದ್ದೊಂದು ಅಂದ್ರೆ ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಇವರು ದೇಶದ ವಿಚಾರ ಬಂದಾಗ ಇವರು ಬಿ ಜೆ ಪಿಯ ಸಿದ್ಧಾಂತವನ್ನು ವಿರೋಧಿಸುವ ಹಿನ್ನೆಲೆಯಲ್ಲಿ ಇವತ್ತು ಇವರು ರಾಷ್ಟ್ರೀಯತೆ ಮರೆತಿದ್ದಾರೆ. ನಮ್ಗೆ ಅದು ಬೇಜಾರಾಗ್ತಿರೋದು. ಒಂದು ಒಬ್ಬ ಪೋಸ್ಟ್ ಹಾಕಿದೆ ಅಂತ ಇವರು ಪ್ರೂಫ್ ಕೇಳ್ತಾರಲ್ಲ, ಇವತ್ತು ಇಲ್ಲ ಅಂತೇಳಿ ಯಾವ್ದು ಪ್ರೂಫ್ ಇದೆ ಇವರಿಗೆ? ಅವನು ನಾನು ಈಗ ಯೋಗೇಶ್ ನಾಯ್ಡುವಿನ ಹೆಸರಲ್ಲಿ ಫೇಕ್ ಅಕೌಂಟಲ್ಲಿ ಆ ಪೋಸ್ಟ್ ಬಂದು ನಾನು ಒಪ್ಪಲ್ಲ. ಅದೇ ಯಾಕಂದ್ರೆ ನಾವು ಯೋಗೇಶ್ ಬಗ್ಗೆ ನಾನು ಒಂದು ಫೇಸ್ಬುಕ್ಕಲ್ಲಿ ನೋಡ್ತೀನಿ, ನಂಗೆ ಗೊತ್ತು ಅವ್ನು ಯಾವ ಥರ ಅವ್ರು ಯಾವ ಥರ ವರ್ಡ್ ಡಿಪಾಸಿಟ್ ಮಾಡ್ತಾನೆ ಗೊತ್ತು. ಅದೇ ನಾಳೆ ವಿಕ್ಕಿ ಶೆಟ್ಟಿ ಅಕೌಂಟ್ ಫೇಸ್ ಅಕೌಂಟಲ್ಲಿ ಈ ಥರದ ಫೇಕ್ ಆಗಿ ಬಂದರೆ ಖಂಡಿತವಾಗ್ಲೂ ಅವ್ರು ಒಪ್ಪಲ್ಲ. ಯಾಕಂದರೆ ನಮ್ಮ ವ್ಯಕ್ತಿಕ ನಮ್ಗೆ ಗೊತ್ತು. ಆದರೆ ರಾಧಾಕೃಷ್ಣ ಅಂತ ವ್ಯಕ್ತಿ ಅವನು ಸಾಧಾರಣದವಲನ್ನ, ಅವನ ಹೆಸರಲ್ಲಿ 12 ಫೇಕ್ ಅಕೌಂಟ್ಗಳಿದೆ. ಒಬ್ಬ ಆಶಾ ಜೋಯಿಸ್ ಅಂತ ಒಬ್ಬ ಹೆಣ್ಣಿಗೆ ಅವ ಮಾಡಿರುವಂಥ ಒಂದು ಫೇಸ್ಬುಕ್ಕನ್ನು ತುಂಬ ತುಚ್ಛವಾಗಿ ಬರೆದು ಅವಳ ಬಗ್ಗೆ ಅಸಹ್ಯವಾಗಿ ಬರೆದಿದ್ದಾನೆ. ಅವಳು ಯಾವತ್ತೂ ರೆಡಿ ಇದ್ದಾಳೆ, ನೀವು ಮಾಡಿ ಮಾಧ್ಯಮ ಕರೆದು ಅವಳು ಹೇಳಕ್ಕೆ ರೆಡಿ ಇದ್ದಾಳೆ. ಯಾಕಂತ ಹೇಳಿದ್ರೆ ಅವಳು 2 ಕಂಪ್ಲೇಂಟ್ಗಳನ್ನು ಸೈಬರ್ ಕ್ರೈಮಿಗೆ ಬೆಂಗಳೂರಲ್ಲಿ ಕೊಟ್ಟಿದ್ದಾಳೆ ಅಂತ ಅಂಥ ವ್ಯಕ್ತಿತ್ವ ಹೊಂದಿರುವಂಥ ಮನುಷ್ಯ. ಮತ್ತು ಆ ಮನುಷ್ಯ ಬಳಸುವಂಥ ಒಂದೊಂದು ವರ್ಡ್ ಕೂಡ ಅದು ಸಮಾಜಘಾತುಕ ವರ್ಡ್ಗಳಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಖಂಡಿತವಾಗೂ ಅದು ಫೇಕ್ ಅಲ್ವೇ ಅಲ್ಲ, ಅದನ್ನು ಅವನೇ ಹಾಕಿದ್ದು. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇವರು ಕಾಂಗ್ರೆಸ್ನವರು ಅದನ್ನು ಎಳಿತಾ ಇದ್ದಾರೆ ಬಿಟ್ಟರೆ ಖಂಡಿತವಾಗ್ಲೂ ಇದು ಅವನೇ ಹಾಕಿದ್ದು. ಒಂದು ವರ್ಷದಿಂದ ಅಲ್ಲ ಈ ಪ್ರಕರಣ ನಡೆದು ಒಂದು ವರ್ಷ ಆಗ್ತಾ ಬಂದು ಇವ್ರದೇ ಸರ್ಕಾರ ಇದೆ, ಕೇಂದ್ರ ಸರ್ಕಾರನು ಇವ್ರದೇ ಇದೆ, ರಾಜ್ಯ ಸರ್ಕಾರನು ಇವ್ರದೇ, ಎಲ್ಲ ಆಡಳಿತ ಇವರ ಕೈಯಲ್ಲೇ ಇದೆ. ಯಾಕೆ ಅವನನ್ನ ಬಂಧನ ಮಾಡಲಿಲ್ಲ ನೀವು? ಯಾಕೆ ಬಂಧಿಸಲಿಲ್ಲ? ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. 2 ತಿಂಗಳ ಹಿಂದೆ ಅವನು ಬಂದಿದ್ದಾನೆ. ಕಾರಣಾಂತರದಿಂದ ಸೈಬರ್ ಕ್ರೈಮ್ನವರು ಫೇಸ್ಬುಕ್ಕಿಗೆ ಲಿಂಕ್ ಕಳಿಸ್ಲಿಕ್ಕೆ ಹಾಕಿದ್ದಾರೆ. ಅದು ಕೋವಿಡ್ ಪ್ಯಾಂಡಮಿಕ್ ಇದ್ದ ಕಾರಣ ಅದು ಸ್ಕ್ರೀನ್ಶಾಟ್ ಅನ್ನು ಟ್ರೇಸ್ ಮಾಡಿ ಹಾಕ್ಬೋದು. ಪ್ಯಾಂಡಮಿಕ್ ಇದ್ದ ಕಾರಣ ಸ್ವಲ್ಪ ಡಿಲೇ ಆಗಿರ್ಬೋದು, ಆದ್ರೆ ಖಂಡಿತವಾಗಿಯೂ ಅವನ ಮೇಲೆ ಅವನ ಅರೆಸ್ಟ್ ಖಂಡಿತವಾಗಿ ಆಗೇ ಆಗ್ತಾನೆ. ನಾವು ಕೂಡ ಈ ಸಂದರ್ಭದಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ಆ ಫೇಕ್ ಐಡಿ ಹಾಕಿದವರು ಯಾರು ಅನ್ನೋದು ಕೂಡ ನಮಗೂ ಗೊತ್ತಾಗಿದೆ. ಒಂದು ವೇಳೆ ಆ ಫೇಕ್ ಐಡಿ ಮಾಡಿ ಆ ಪೋಸ್ಟ್ ಅನ್ನು ಹಾಕಿರುವವರು ಬಿಜೆಪಿ ಅವರು ಅಂತಂದ್ರೆ ಇವರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಶಾಸಕರು? ಖಂಡಿತವಾಗ್ಲೂ ಬಿಜೆಪಿ ಅವನು ಕಾಂಗ್ರೆಸ್ ಕಾರ್ಯಕರ್ತ ನಾವು ಅವನ ವಿರುದ್ಧ ಹೋಗಿದಲ್ಲ. ಯಾರ್ಯಾರು ದೇಶದ ಬಗ್ಗೆ ಹಾಕ್ತಾರ ಇದು ನಾವು ಮುಂಚೆಯೂ ಮಾಡ್ತಾ ಇದ್ವಿ. ಇವರು ಇಷ್ಟು ಮಾತಾಡ್ತಾರಲ್ಲ, ಕೆಜಿಹಳ್ಳಿ ಡಿಜೆಹಳ್ಳಿ ಆಗಿರೋ ದಲಿತರ ನಾಯಕನ ಮನೆಗೆ ಪೊಲೀಸರು ಗುಂಡಗಳ ತರ ವರ್ತನೆ ಮಾಡಿದಂತ ಇವರಿಗೆ ನಮಗೆ ಪಾಠ ಹೇಳ್ತಾರೆ ಇವರು. ಸಿ ಎ ಹೋರಾಟದಲ್ಲಿ ಮಂಗಳೂರು ಗಲ್ಲಿ ಇವ್ರ ನಿಲುವೇನು? ಓಕೆ ಸರ್, ಹಾಗೆ ನಮ್ಮ ಜೊತೆ ಇನ್ನಿಬ್ರು ಕೂಡ ಜಾಯ್ನ್ ಆಗ್ತಾರೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು ವಿಕೆ ಶೆಟ್ಟಿ ಅವರದ್ದು? ಏನಿಲ್ಲ, ಏನು ದೇಶದ್ರೋಹದ ಒಂದು ಪೋಸ್ಟನ್ನು ಹಾಕಿದ್ದನ್ನು ಇದು ಖಂಡಿತವಾಗ್ಲೂ ನಮ್ಮ ಕರಾವಳಿಗೆ ಇದೊಂದು ಕಪ್ಪು ಚುಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಕರಾವಳಿ ಜನರು ಅತ್ಯಂತ ವಿದ್ಯಾವಂತರು, ಅತ್ಯಂತ ಬುದ್ಧಿವಂತರು, ಮತ್ತು ಇಡೀ ದೇಶದಲ್ಲೇ ಒಂದು ಹೆಸರಿದೆ ಕರಾವಳಿಗೆ, ಅಂದರೆ ದೇಶವನ್ನು ಪ್ರೀತಿಸುವರು ಅಂತ ಒಂದು ಹೆಸರಿದೆ, ಹೆಗ್ಗಳಿಕೆ ಇದೆ. ಯಾರೋ ಒಬ್ಬ ಕರಾವಳಿಯ ಯುವಕ ಈ ಥರ ಹಾಕ್ತಾ ಅಂತ ಆದರೆ ಅದು ಪಕ್ಷಾತೀತವಾಗಿ ಹಿಂದೂ ಯುವಕ, ಯಾವ ಹಿಂದೂ ಯುವಕ, ಇದರಲ್ಲಿ ಯಾವುದು ಜಾತಿ ಇಲ್ಲ. ಯಾರೇ ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇದನ್ನು ನಾವು ಅಲ್ಲಗೆಳೆಯುವುದಿಲ್ಲ. ಯಾರೇ ಹಾಕಿದ್ರು ಅವನು ದೇಶದ್ರೋಹಿ, ಅವನ ವಿರುದ್ಧ ನಾವು ಶಿಕ್ಷೆಗೆ ನಾವು ಇನ್ನೂ ಆಗ್ರಹಿಸ್ತೇವೆ. ಇವತ್ತು ನಾವು ಇಡೀ ಜಿಲ್ಲಾ ಕಮಿಟಿ, ನಮ್ಮ ಬಿಜೆಪಿ ಕಮಿಟಿ ಇವತ್ತು SP ಗೆ ಮನವಿ ಮಾಡಿದ್ದೀವಿ. ಇದು ಅವನು ಮಾತ್ರ ದೇಶದ್ರೋಹಿ ಅಲ್ಲ, ಅವನನ್ನು ಬೆಂಬಲಿಸುವಂಥ ಸಿದ್ದರಾಮಯ್ಯ ದೇಶದ್ರೋಹಿನೇ, ಅವನನ್ನು ಬೆಂಬಲಿಸುವಂಥ ಇಂಥ ಕಾಂಗ್ರೆಸ್ ಪುಡಾರಿಗಳು ದೇಶದ್ರೋಹಿಗಳೇ. ಇದು ಇಷ್ಟನ್ನ ಹೇಳಕ್ಕೆ ಇಚ್ಛಪಡ್ತೇನೆ. ಇಂಥ ದೇಶದ್ರೋಹದ ಪ್ರಕರಣ ಇನ್ನೂ ನಡೆದರೂ ಕೂಡ ಬಿಜೆಪಿ ಸನ್ನದ್ಧವಾಗಿದೆ, ನಾವು ಯಾವತ್ತೂ ಅದನ್ನ ಡಿಲೇ ಮಾಡೋದಿಲ್ಲ, ನಾವು ಅದಕ್ಕೆ ಪ್ರತಿಭಟಿಸಲಿಕ್ಕೆ ತಯಾರಾಗಿದ್ದೇವೆ. ದೇಶದ್ರೋಹಿ ಅಂತ ಒಂದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅದು ಕೋರ್ಟ್ ಕೊಡಬೇಕು. ಯಾರು ಕೂಡ ಈಗ ಬಾಯಿ ಮಾತಲ್ಲಿ ದೇಶದ್ರೋಹಿ ಅಂತ ಹೇಳಿದ ಕೂಡಲೇ ಯಾರು ಕೂಡ ದೇಶದ್ರೋಹಿಗೆ ಆಗುದಿಲ್ಲ. ದೇಶದ್ರೋಹದ ಕೆಲಸ ಮಾಡಿದ್ರೆ ದೇಶದ್ರೋಹಿ, ಅದನ್ನು ಕೋರ್ಟ್ ಹೇಳಬೇಕು ಇನ್ನೊಂದು ಹೇಳಬೇಕು ಅಂತ ಅಲ್ಲ. ದೇಶದ್ರೋಹದ ಕೆಲಸ ಮಾಡಿದ್ರೆ ದೇಶದ್ರೋಹಿನೇ, ಇದನ್ನು ಮಾಡಿದ್ರೆ ಮಾತ್ರ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅವ್ರ ಅಭಿಪ್ರಾಯಗಳನ್ನು ಕೇಳೋಣ. ನಮ್ಮ ಜೊತೆ ಇನ್ನಿಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಬೆಳಾಡೆ, ಇವರು ಕಾರ್ಕಳದ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ಇನ್ನೊಬ್ರು ಅತಿಥಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸುಹಾಸ್ ಶೆಟ್ಟಿ, ಇವರು ಕಾರ್ಕಳದ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಬೆಳಾಡೆ ಅವರೇ, ನಿಮ್ಮ ಹತ್ರ ಕೇಳಬೇಕು. ಈಗ ವಿಚಾರ ಎಲ್ಲ ನಮಗೆ ಗೊತ್ತಾಯ್ತು, ಏನು ವಿಷಯ ಅಂತ ಘಟನೆ. ಏನು ಪೊಲೀಸರು
ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಬೂಟಿನಿಂದ ಓದಿದ್ದಾರೆ ಅಂತ. ಆದ್ರೆ ಪೊಲೀಸರು ಹೇಳ್ತಾರೆ ನಾವು ಹಲ್ಲೆ ಮಾಡಲಿಲ್ಲ, ವಿಚಾರಣೆ ಮಾಡಿದ್ದೇವೆ, ಸ್ವಲ್ಪ ಗದರಿಸಿದ್ದೇವೆ, ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾವು ಹಲ್ಲೆ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಹೇಗೆ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತೀರಾ? ನೋಡಿ, ಕಾರ್ಕಳದಲ್ಲಿ ಇವತ್ತು ವಿಶೇಷವಾಗಿ ಕಾರ್ಕಳದ ಹೇಳಬೇಕಂದ್ರೆ ನಾನು ಮತ್ತೆ ಮಾತಾಡ್ತೇನೆ, ಒಂದು ರೀತಿ ಭಯದ ವಾತಾವರಣ ಇದೆ. ಆದರೆ ನೋಡಿ, ಹಲ್ಲೆ ಮಾಡಲಿಲ್ಲ, ಹಲ್ಲೆ ಮಾಡಿದೆ ಎನ್ನುವ ಬಗ್ಗೆ ಚರ್ಚೆ ಆಗ್ತಿದೆ. ಆದರೆ ಹಲ್ಲೆ ಮಾಡಿದ್ದಾರೆ ಎನ್ನುವಕ್ಕೆ ಬಲವಾದ ಕಾರಣ ನೋಡಿ, ಅವರು ಒಂದನೇದಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆ ನಂತರ ಅವರನ್ನು ಆ ಠಾಣೆಯಿಂದ ಹಲ್ಲೆ ಮಾಡದೇ ಇರುತ್ತಿದ್ದರೆ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಂಡೋಗಿ ಅವರನ್ನು ಮೆಡಿಕಲ್ ಚೆಕಪ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಪೊಲೀಸರೇ ಠಾಣೆಯಿಂದ ಆಟೋ ರಿಕ್ಷಾದಲ್ಲಿ ಕರ್ಕೊಂಡೋಗಿ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ವೈದ್ಯರ ಮುಖಾಂತರ ತಪಾಸಣೆಯನ್ನು ನಡೆಸಿ ಅವರನ್ನು ವಾಪಸ್ಸು ಬಿಟ್ಟು ಕಳಿಸಿದ್ದಾರೆ. ಹಾಗಾದರೆ ಹಲ್ಲೆ ಮಾಡದೇ ಇರುತ್ತಿದ್ದರೆ ಮೆಡಿಕಲ್ ಚೆಕಪ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಎಲ್ಲ ಠಾಣೆಗೆ ಬರುವಂಥ ಎಲ್ಲ ನಾಗರಿಕರಿಗೂ ಇದೇ ರೀತಿ ಮೆಡಿಕಲ್ ಚೆಕಪ್ ಮಾಡ್ತಾರ ಕಾರ್ಕಳದ ಪೊಲೀಸರು? ಇದೊಂದು ಪ್ರಶ್ನೆ, ಹೌದಲ್ವ? ಈಗ ಮಾಡದೇ ಇರುತ್ತಿದ್ರೆ ಇಂಥ ಯಾಕೆ ಬರ್ತಿತ್ತು? ಅವರ ಆಸ್ಪತ್ರೆಯಲ್ಲಿ ಇರುವಂತಹ ಪರಿಸ್ಥಿತಿ ಯಾಕಿತ್ತು? ಅವರಿಗೆ ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಅಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ. ಇದು ಹಲ್ಲೆ ಆಗದೆ ಆಗಿದೆಯಾ? ಏನು ಅವ್ರ ಮೇಲೆ ಏನಾದರೂ ಬಿದ್ದಿದ್ಯಾ? ಹಾಗಾದ್ರೆ ತನ್ನಷ್ಟಕ್ಕೆ ಆಯ್ತಾ? ಈಗ ಹಲ್ಲೆ ಮಾಡಿದ್ದೀರಾ ಅಂತ ಹೇಳ್ತೀರಾ? ಅದನ್ನೇ ಹೇಳ್ತಾ ಇರೋದಲ್ವಾ, ಹಲ್ಲೆ ಮಾಡದೇ ಇರ್ತಿದ್ರೆ ಮೆಡಿಕಲ್ ಚೆಕಪ್ ಮಾಡುವಂತ ಪರಿಸ್ಥಿತಿ ಪೊಲೀಸರಿಗೆ ಯಾಕೆ ಬಂತು? ಇನ್ನು ಕರೆ ಇದೆ, ಕರೆ ನಂತರ ಮಾತಾಡ್ವಾ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಮನೋಹರ್ ಅಂತ. ಮನೋಹರ್. ಓಕೆ, ಮನೋಹರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾಸರಗೋಡಿಂದ. ಕಾಸರಗೋಡಿಂದ, ತಾವು ಹೇಳಿ ಸರ್. ನನಗೆ ಆ ಪ್ರಾಬ್ಲಮ್ ಮಾತಾಡ್ಲಿಕ್ಕುಂಟು. ಖಂಡಿತ ಮಾತಾಡಿ. ಓಕೆ, ನೋಡಿ, ಈಗ ಸ್ಕ್ರೀನ್ ಶಾಟ್ ಅಂದ್ರೆ ಅದೊಂದು ಜೆಪಿಜಿ ಇಮೇಜ್. ಜೆಪಿಜಿ ಇಮೇಜ್ ಅನ್ನು ಯಾರು ಸಹ ಮಾಡಿಫೈ ಮಾಡಬಹುದು. ನನಗೆ ದೈಜ್ ಉಲ್ಟ ಕ್ವಶನ್ ಉಂಟು. ನಿಮ್ದು ಈಗ ಟಿವಿಯಲ್ಲಿ ಪ್ರೋಗ್ರಾಮ್ ಬರ್ತದೆ ಅಲ್ಲ, ಅದೇ ಒಂದು ಸ್ಕ್ರೀನ್ ಶಾಟ್ ತೆಗೆದು ಅದರ ಕೆಳಗೆ ಟೆಕ್ಸ್ಟ್ ಎಂತದ ಚೇಂಜ್ ಮಾಡಿ ಎಂತದ್ರು ದೇಶವರದ ಎಂತಾದ್ರೂ ಶಿಕ್ಷಾರ್ಹ ಮೆಸೇಜ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ನೀವೇನು ಮಾಡ್ತೀರಿ? ನೀವು ಏನ್ ಮಾಡುದಂದ್ರೆ ನಿಮ್ಮ ಫುಲ್ ಪ್ರೋಗ್ರಾಮ್ ನ ವಿಡಿಯೋ ತೆಗೀತೀರಿ, ವಿಡಿಯೋ ಒಂದು ಫುಲ್ ಪ್ರೋಗ್ರಾಮ್ ನೋಡ್ತೀರಿ, ಅನಂತರ ಅಂತ ಟೆಕ್ಸ್ಟ್ ಮತ್ತೆ ಅದ್ರಲ್ಲಿ ಬಂದಿದೆ ಅಂತ ಕನ್ಫರ್ಮ್ ಮಾಡ್ತೀರಿ, ಹೌದಲ್ವಾ? ಅದೇ ರೀತಿ ಫೇಸ್ಬುಕ್ ಅಲ್ಲಿ ಏನಾದ್ರೂ ಯಾರಾದ್ರೂ ಮೆಸೇಜ್ ಹಾಕಿದ್ರೆ ಅದ್ರ ಫುಲ್ ಲಾಗ್ ಇರ್ತದೆ, ಫೇಸ್ಬುಕ್ ಇರ್ತದೆ, ಐಟಿಎಸ್ಎಲ್ ಗೆ ಅದರೆಲ್ಲ ಆಕ್ಸೆಸ್ ಇರ್ತದೆ. ಒಂದು ವರ್ಷದಿಂದ ಐಟಿಎಸ್ಎಲ್ ಇದರಲ್ಲಿ ಏನು ಮಾಡ್ಲಿಲ್ಲ ಅಂದ್ರೆ ಇದರಲ್ಲಿ ಸಮಥಿಂಗ್ ಸಮಥಿಂಗ್ ಫಿಶ್ ಏನು ಉಂಟು ಒಳಗೆ? ಯಾರಿಗೂ ಅವರೇ ಹಾಕಿ ಬೇರೊಬ್ಬರ ಮೇಲೆ ಆರೋಪ ಹಾಕ್ತಾ ಇದ್ದಾರೆ. ಹಾಗಿರುವಾಗ ಈಗ ಇಷ್ಟು ಐಟಿಎಸ್ಎಲ್ ನ ಬಗ್ಗೆ ಏನು ಕೇಳ್ತಾನೆ ಇಲ್ಲ, ಯಾಕೆ ಐಟಿಎಸ್ಎಲ್ ಬಗ್ಗೆ ಯಾರು ಮಾತಾಡ್ತೀರಾ? ಐಟಿಎಸ್ಎಲ್ ಗೆ ಹೋಗಿ ಅವರು ಫೈಂಡ್ ಔಟ್ ಮಾಡ್ಲಿ ಯಾವ ಐಪಿ ಅಡ್ರೆಸ್ ಇಂದ ಯಾವ ಹೊತ್ತಲ್ಲಿ ಈ ಪೋಸ್ಟ್ ಮಾಡಿದಂತ. ಆವಾಗ ಸತ್ಯ ಗೊತ್ತಾಗ್ತದೆ ಯಾರು ಪೋಸ್ಟ್ ಮಾಡಿದಂತ. ಒಂದು ಸ್ಕ್ರೀನ್ ಶಾಟ್ ತೆಗೆದು ಯಾರನ್ನೊಬ್ಬನ ಒಳಗೆ ಹಾಕುವಂತ, ಯಾರನ್ನೊಮ್ಮೆ ಓದಿದಂತೆ, ಅದಕ್ಕೆ ಬನಾನ ರಿಪಬ್ಲಿಕ್ ಅಂತ ಹೇಳ್ತಾರೆ ಅಂತ ಪೊಲೀಸ್ ಇನ್ನು ಸಹ ಹೇಗೆ ಇನ್ನು ಸಹ ಅವರು ಡಿಸ್ ಸಸ್ಪೆಂಡ್ ಆಗಿಲ್ಲ? ಪೊಲೀಸಿನಿಗೆ ಯಾರ ಮೇಲೆ ಕೈ ಹಾಕ್ಲಿಕ್ಕೆ ರೈಟ್ ಉಂಟಾ? ಪೊಲೀಸ್ ಜಡ್ಜ್ ಅಲ್ಲ, ಗೊತ್ತಾಯ್ತಲ್ಲ. ಪೊಲೀಸಿಗೆ ಪೊಲೀಸ್ ಆಕ್ಚುಲಿ ಯಾವಾಗಲೂ ಕ್ರೈಮ್ ನಡೆದ್ರೆ ಅದ ಸಾಕ್ಷಿ ಸಮೇತ ಕೋರ್ಟ್ಗೆ ಹೋಗಿ ಅಲ್ಲಿ ಪ್ರೂವ್ ಮಾಡ್ಬೇಕು ಅಷ್ಟೇ ನಾನು ಹೇಳುದು. ಓಕೆ ಸರ್, ಓಕೆ ಓಕೆ, ಧನ್ಯವಾದಗಳು. ಹಾಗೆ ಸುಹಾಸ್ ಅವರೇ, ಪ್ರದೀಪ್ ಅವರು ಹೇಳಿದ್ರು ಹಲ್ಲೆ ಆಗಿದೆ ಅಂತ ಹೇಳ್ತಿದ್ದಾರೆ, ಇದಕ್ಕೆ ನೀವ್ ಏನ್ ಹೇಳ್ತೀರಾ? ಪ್ರದೀಪ್ ಅವರು ಒಂದು ಮಾತನ್ನ ಹೇಳಿದ್ರು, ವಿವಾದಾತ್ಮಕ ಆಗ್ಬೋದು, ಕಾರ್ಕಳದಲ್ಲಿ ಜನತೆ ಭಯಾನಕವಾಗಿ ಭಯದ ವಾತಾವರಣದಲ್ಲಿ ಎದುರುತ್ತಿದ್ದಾರೆ ಅಂತ. ಖಂಡಿತ ನನ್ಗೆ ಹಾಗೆ ಅನ್ಸಲ್ಲ, ಕಾರ್ಕಳದ ಜನತೆ ಬಹಳ ಸಂತೋಷದಿಂದ ಇದ್ದಾರೆ, ಬಹಳ ಖುಷಿಯಿಂದ ಇದ್ದಾರೆ, ನನ್ನ ಮುಖದಲ್ಲಿ ನಗು ಇದೆ, ಅದೇ ಕಾರಣ ಅನ್ಸುತ್ತೆ. ಸರ್, ನಾನ್ ಮಾತಾಡುವಾಗ ನೀವು ಮಾತಾಡಬಾರ್ದು, ನಾನ್ ಮಾತಾಡುವಾಗ ನೀವು ಮಾತಾಡಬಾರ್ದು. ಸರ್, ನೀವು ತುಂಬಾ ದೊಡ್ಡ ವಾಗ್ಮಿಗಳಾಗಿರ್ಬೋದು, ನಾನ್ ಮಾತಾಡುವಾಗ ಮಾತಾಡಬೇಡಿ. ಕಾರ್ಕಳದ ಜನತೆ ತುಂಬಾ ಖುಷಿಯಿಂದ ಇದ್ದಾರೆ, ತುಂಬಾ ಸಂತೋಷದಿಂದ ಇದ್ದಾರೆ, ಹಬ್ಬದ ವಾತಾವರಣದಲ್ಲಿದ್ದಾರೆ, ಕೊರೋನಾದ ಲಾಕ್ ಡೌನ್ ಮುಗಿದಿದೆ, ಮತ್ತೆ ಖುಷಿಯಿಂದ ಇದ್ದಾರೆ, ಯಾರು ಕೂಡ ಭಯದ ವಾತಾವರಣದಲ್ಲಿ ಇಲ್ಲ. ಅವರ ಮೊದಲ ಮಾತಿಗೆ ನಾನು ವಿರೋಧ ವ್ಯಕ್ತಪಡಿಸ್ತೇನೆ ಮತ್ತೆ ವಿಷಾದ ವ್ಯಕ್ತಪಡಿಸ್ತೇನೆ. ಇದು 2 ವರ್ಷಗಳ ಹಿಂದೆ ಭಾರತದಲ್ಲಿ ಇಂಟಾಲರೆನ್ಸ್ ಇಂತ ಅಂತ ಇತ್ತು, ಅದೇ ತರ ಇವರ ಮಾತು ಬಹಳ ವಿವಾದಾತ್ಮಕ ಆಗ್ಬೋದು ನಾಳೆಯ ದಿನ. ಕಾರ್ಕಳದಲ್ಲಿ ಭಯದ ವಾತಾವರಣ ಇಲ್ಲ, ಅದನ್ನು ಸ್ಪಷ್ಟಪಡಿಸ್ತೇನೆ. ಮತ್ತೊಂದು, ಮೆಡಿಕಲ್ ಚೆಕಪ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರು. ಇದು ರಾಜಕೀಯ ಪ್ರೇರಿತವಾಗಿರುವಂತಹ ಘಟನೆ. ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಾಧಾಕೃಷ್ಣ ನಾಯಕ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಕಾರ್ಕಳದಲ್ಲಿರೋದು ಬಿಜೆಪಿ ಶಾಸಕರು, ರಾಜ್ಯದಲ್ಲಿರೋದು ಬಿಜೆಪಿ ಆಡಳಿತ, ನಾಳೆಯ ದಿನ ಇದೆಲ್ಲ ಕೂಡ ಉದ್ದೇಶಿತ ಆಗಿತ್ತು ಅನ್ಸುತ್ತೆ. ಯಾಕಂದ್ರೆ ಆತ ಪೊಲೀಸ್ರೆ, ನಾನು ಪೊಲೀಸ್ನವ್ರ ನಿರೀಕ್ಷಕರ ಜೊತೆ ಮಾತನಾಡುವಾಗ ಅವ್ರು ಹೇಳಿದ ಮಾತೇನ್ ಅಂತ ಹೇಳಿದ್ರೆ, ಪೊಲೀಸರ ವಿರುದ್ಧವೇ ದರ್ಪವನ್ನ ತೋರ್ತಾನೆ ಅವನು, ಪೊಲೀಸರು ಇವತ್ತು ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ, ಆತ ದರ್ಪ ತೋರಿದ್ದಾನೆ ಅಂತ. ಹಾಗಾಗಿ ಅವರಿಗೆ ಮೊದಲೇ ಗೊತ್ತಿತ್ತು ಇದು ನಾಳೆಯ ದಿನ ರಾಜಕೀಯ ಪ್ರೇರಿತವಾಗುತ್ತೆ, ಅದಕ್ಕೋಸ್ಕರ ಅವರೇ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆತ ಫಿಟ್ ಇದ್ದಾನೆ ಅಂತ ರಿಪೋರ್ಟ್ ಇದೆ, ಆ ಫಿಟ್ ನ ರಿಪೋರ್ಟ್ ನಮ್ಮ ಹತ್ರ ಇದೆ. ಆತ ಫಿಟ್ ಇದ್ದಾನೆ ಅಂತ ಅನ್ಕೊಂಡ ಮೇಲೆ ಕೂಡ ಆತನನ್ನ ಮಣಿಪಾಲ ಆಸ್ಪತ್ರೆಗೆ ಸೇರಿಸುವಂತ ನಾಟಕವನ್ನ ಅವ್ರು ಮಾಡ್ತಾರೆ. ಇದು ಎಲ್ಲ ಕೂಡ ನಾಟಕ, ಇದು ನಾಟಕ ಅಷ್ಟೇ. ಇವರು ಪೊಲೀಸರು ದರ್ಪವನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರು. ರಾಧಾಕೃಷ್ಣ ನಾಯಕರು ಠಾಣೆಗೆ ಹೋಗಿ ಮೂರನೇ ಬಾರಿ ಏನು ಹೋಗಿದ್ದಾರೆ ಅವರು, ಅಲ್ಲಿ ಹೋಗಿ ಅಲ್ಲಿ ಯಾವುದೇ ದರ್ಪವನ್ನು ತೋರಿಸಲಿಲ್ಲ, ಅಥವಾ ಅವರು ಏನು ಎಸ್ ಎ ಮಧು ಅವರಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಆ ಪ್ರಕಾರವೇ ನಡ್ಕೊಂಡಿದ್ದಾರೆ, ದರ್ಪವನ್ನು ತೋರಲಿಲ್ಲ. ಒಂದು ವೇಳೆ
ರಾಧಾ ನಾಯಕರವರು ರಾಧಾಕೃಷ್ಣ ನಾಯಕರು ದರ್ಪವನ್ನು ತೋರುತ್ತೆ ಇದ್ರೆ ಅವರನ್ನು ಅವರು ಬಿಡ್ತಾ ಇದ್ರು ಅವತ್ತು ಅವತ್ತು ಬಂಧನೆ ಮಾಡ್ತಿದ್ರು ಅವತ್ತು ಯಾಕೆ ಬಿಟ್ಟು ಕಳಿಸಿದ್ರು ಇಲ್ಲ ಸರ್ ಬರೀ ದರ್ಪ ತೋರಿದಕ್ಕೆ ಬಂಧಿಸುವಂತ ಕಾನೂನು ಪೊಲೀಸರಿಗೆ ಇಲ್ಲ ಖಂಡಿತ ಇಲ್ಲ ರಾಧಾಕೃಷ್ಣರು ಆರಕ್ಷಕರ ಮೇಲೆ ದರ್ಪ ತೋರುವಂತಹ ವ್ಯಕ್ತಿ ಅಲ್ಲ ಅವರು ಅವರ ಮೇಲೆ ಆರೋಪ ಬಂದಿದೆ ಅದು ಗೊತ್ತಾಗುತ್ತೆ ಸರ್ ರಾಧಾಕೃಷ್ಣ ನಾಯಕರವರ ಅದಕ್ಕೋಸ್ಕರ ಬಂದಿದ್ದಾರೆ ರಾಧಾಕೃಷ್ಣ ನಾಯಕರ ಸ್ಟೇಟಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ವ್ಯಕ್ತಿತ್ವ ಅವರದು ಅಂತ ಸೋಸರ್ ಅವರ ಇವರು ಮತ್ತೆ ಇವರ ಪಕ್ಷ ಏನು ಮಾಡ್ತಾ ಇದೆ ಅಂದ್ರೆ ಯಾವುದೋ ಒಂದು ಸ್ಕ್ರೀನ್ ಶಾಟ್ ಅನ್ನು ಇಟ್ಕೊಂಡು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಇಷ್ಟೇ ಇದು ನ್ಯಾಯ ಇದು ಅಲ್ಲ ಇದು ಈ ರೀತಿ ಇಲ್ಲ ನ್ಯಾಯಾಂಗ ಇದೆ ಅಲ್ವಾ ತನಿಖೆ ಆಗಬೇಕು ತನಿಖೆ ಆಗ್ಲಿ ಎಫ್ಐಆರ್ ಆಗಬೇಕಿತ್ತು ಯಾಕೆ ಬಿಟ್ಟು ಕಳಿಸಿದ್ಯಾಕೆ ರಾಧಾಕೃಷ್ಣ ನಾಯಕರ ವ್ಯಕ್ತಿತ್ವ ದರ್ಪ ಅಂತ ನೀವು ಹೇಳ್ತಾ ಇದ್ದೀರಿ ರಾಧಾಕೃಷ್ಣ ನಾಯಕರನ್ನ ಬಿಟ್ಟು ಕಳಿಸಿದ್ಯಾಕೆ ಒಂದು ವಿಚಾರ ಇನ್ನೊಂದು ನಾನು ಹೇಳಿದಾಗ ಕಾರ್ಕಳದಲ್ಲಿ ಭಯದ ವಾತಾವರಣ ಇದು ಭಯದ ವಾತಾವರಣ ಹೌದಲ್ವಾ ಒಬ್ಬ ಕಾರ್ಯಕರ್ತನ ಮೇಲೆ ಹಲ್ಲೆ ಆಯಿತು ಆತನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಇದಕ್ಕಿಂತ ಭಯದ ವಾತಾವರಣ ಮತ್ತೊಂದು ಬೇಕಾ ಏನಲ್ಲಿ ಆಸ್ಪತ್ರೆಗೆ ನಾನು ಕುಡಿಯೋಕೆ ಅಡ್ಮಿಟ್ ಆಗಬಹುದು ಸರ್ ಶೀತ ಇದೆ ಜ್ವರ ಇದೆ ಅಂತ ಹೋಗಿ ಅಡ್ಮಿಟ್ ಆಗಬಹುದು ಅದು ದೊಡ್ಡ ವಿಷಯ ಅಲ್ಲ ಒಂದು ಮಾತು ಹೇಳ್ತೇನೆ ಸೋಶೆಟ್ರ ಒಂದು ಮಾತು ಹೇಳ್ತೇನೆ ನೋಡಿ ನೀವು ಅಥವಾ ನಾವು ಯಾರೋ ಒಬ್ರು ಏನೋ ಒಂದು ಅಡ್ಮಿಟ್ ಆಗ್ಬೋದು ಏನೋ ಮಾಡಬಹುದು ನಾಟಕ ಮಾಡಬಹುದು ಆದ್ರೆ ಅಲ್ಲಿ ಡಾಕ್ಟರ್ ನಾಟಕ ಮಾಡ್ತಾರ ಡಾಕ್ಟರ್ ಹೇಳಿದ್ದಾರೆ ಇಂಟರ್ನಲ್ ಇಂಜುರಿ ಆಗಿದೆ ಸರ್ ಇಸ್ ಫಿಟ್ ಅಂತ ಮೆಡಿಕಲ್ ಟರ್ಮ್ನಲ್ಲಿ ಹೇಳಿದೆ ಸರ್ ಗವರ್ನಮೆಂಟ್ ಡಾಕ್ಟರ್ ಕೊಟ್ಟಿರುವ ಮೆಡಿಕಲ್ ಸರ್ಟಿಫಿಕೇಟ್ ಇದೆ ರಾಧಾಕೃಷ್ಣ ನಾಯಕರಿಗೆ ಇಂಟರ್ನಲ್ ಇಂಜುರಿ ಆಗಿದೆ ಇನ್ನೊಂದು ಮಾತು ಅವರು ಹೃದಯ ಶಸ್ತ್ರಚಿಕಿತ್ಸೆಗೆ ಒಂದು ತಿಂಗಳ ಮುಂಚೆ ಹೃದಯ ಶಸ್ತ್ರಚಿಕಿತ್ಸೆ ಒಳಗಾಗಿದ್ದಾರೆ ಸ್ಟಂಟ್ ಆಗಿದೆ ಸ್ಟಂಟ್ ಅಳವಡಿಸಿದೆ ಅವರಿಗೆ ಅಂತ ಒಬ್ಬ ಹೃದ್ರೋಗಿ ಅವರು ಅಂತ ಹೃದ್ರೋಗಿಯನ್ನ ಆ ರೀತಿ ಹಲ್ಲೆ ಮಾಡೋದು ಖಂಡಿತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಅಮಾನವೀಯ ಇನ್ನೊಂದು ಮಾತು ಹೇಳ್ತೇನೆ ಕಾರ್ಕಳದಲ್ಲಿ ಭಯದ ವಾತಾವರಣ ನಾಳೆ ದೊಡ್ಡ ವಿವಾದ ಆಗಬಹುದು ಅಂತ ಹೇಳಿದ್ರು ವಿವಾದ ಅಲ್ಲ ಇದು ಏನಂದ್ರೆ ಕಾರ್ಕಳದಲ್ಲಿ ಇವರು ರಾಧಾಕೃಷ್ಣ ನಾಯಕರು ಒಬ್ಬರಲ್ಲ ಈಗ ತಾನೇ ಡಿಬೇಟ್ ಅಲ್ಲಿ ಕೂತ್ಕೊಂಡು ಹೋಗಿರುವಂತಹ ಯೋಗೇಶ್ ನಾಯ ನಿನ್ನ ನಮ್ಮ ಕಾರ್ಕಳದ ಯುವ ಕಾಂಗ್ರೆಸ್ ಅಧ್ಯಕ್ಷರವರು ಅವರ ಮೇಲೆ ಒಂದು ವರ್ಷದ ಹಿಂದಿನ ಕಳೆದ ಲಾಕ್ಡೌನ್ ಅಲ್ಲಿ ಇಡೀ ನಮ್ಮ ಒಟ್ಟು ರಾಜ್ಯದಲ್ಲಿ ಎಲ್ಲ ಫ್ಯಾಕ್ಟರಿಗಳು ಬಂದಾಗಿತ್ತು ಫ್ಯಾಕ್ಟರಿಗಳು ಬಂದಾಗಿರುವ ಕಾರ್ಕಳದಲ್ಲಿ ಕೆಲವೊಂದು ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುತ್ತಿರಬೇಕಾದ್ರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಂತ ಇವರನ್ನ ಯೋಗೇಶ್ ನಾಯ ನಿನ್ನರ ಮೇಲೆ ಕೇಸನ್ನು ದಾಖಲಿಸಿ ಒಂದು ದಿವಸ ಪೂರ್ತಿ ಪೊಲೀಸ್ ಠಾಣೆಯಲ್ಲಿ ಕುಳ್ಳಿಸುವಂತ ಕೆಲಸ ಆಗಿದೆ ಒಂದು ದಿವಸ ಪೂರ್ತಿ ಇವತ್ತು ಕಾರ್ಕಳದಲ್ಲಿ ಶಾಸಕರ ಸುನೀಲ್ ಕುಮಾರ್ ಅವರ ವಿರುದ್ಧ ಅವರ ಏನು ಭ್ರಷ್ಟಾಚಾರ ಇರಲಿ ಅವರ ಯಾವ್ದು ಅಕ್ರಮಗಳಿರಲಿ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದಾಗ ಅಂತವರ ವಿರುದ್ಧ ಪೊಲೀಸ್ ಕಿರುಕುಳ ಇನ್ನೊಂದು ಕಿರುಕುಳ ಇಂತ ಕೊಡುವಂತ ಒಂದು ಕೃತ್ಯ ಒಂದು ಘಟನೆಗಳು ಕಾರ್ಕಳದಲ್ಲಿ ಪದೇ ಪದೇ ನಡೀತಾ ಇದೆ ಮೊನ್ನೆ ಅವರದೇ ಪಕ್ಷದ ಕಾರ್ಯಕರ್ತರೊಬ್ರು ಕ್ರೈಸ್ತ ಸಮುದಾಯದ ಹಿರಿಯ ಮುಖಂಡರೊಬ್ರು ಕ್ರೈಸ್ತ ಸಮುದಾಯದ ಹಿರಿಯರೊಬ್ಬರು ಅವರನ್ನು ಪೊಲೀಸ್ ಠಾಣೆಗೆ ಕರೆದು ಹಲ್ಲೆ ಮಾಡುವಂತ ಒಂದು ಘಟನೆಗಳು ನಡೆದಿದೆ ಜನ ಹೇಳ್ತಾ ಇದ್ದಾರೆ ಕಾರ್ಕಳದಲ್ಲಿ ಹಲೋ 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 ನಮಸ್ತೆ ಹಲೋ ನಮಸ್ತೆ ಮುಸ್ತಫಾ ಅವರು ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾವು ಕಾರ್ಕಳದಿಂದ ನಮಗೆ ಅಲ್ಲಿ ಕಾಂಗ್ರೆಸ್ ನಾಯಕರು ಕೂತಿದ್ದಾರಲ್ಲ ಸರ್ ಅವರಿಗೆ ಒಂದು ನೇರ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ದೇಶದ ಭದ್ರತೆ ಹಾಗೂ ಸೈನಿಕರ ವಿಷಯ ಬಂದಾಗ ಈ ಕಾಂಗ್ರೆಸ್ನವರೇ ಮೊದಲು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಯಾವುದು ಸರ್ಜಿಕಲ್ ಸ್ಟ್ರೈಕ್ ವಿಷಯ ಇರ್ಬೋದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಇಂತಹ ವ್ಯಕ್ತಿಗಳು ದೇಶದ ಒಳಗೆ ಇರುವ ಉಗ್ರರು ಇಂತಹ ಹೇಳಿಕೆ ನೀಡುವವರು ಸೈನಿಕರ ವಿರುದ್ಧ ಯಾಕೆ ಸರ್ ಇವರೇ ಅದಕ್ಕೆ ಮುಂದೆ ಹೋಗ್ತಾರೆ ಒಂದು ಒಳ್ಳೆ ಕಾರ್ಯಕ್ಕೆ ಈ ಕೊರೋನಾ ಟೈಮ್ ಅಲ್ಲಿ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಇವರು ಕಾಂಗ್ರೆಸ್ನಿಂದ ಕಾರ್ಯಕ್ರಮ ಮಾಡಿಲ್ಲ ಇಂತಹ ವಿಷಯ ಬಂದಾಗ ಅದಕ್ಕೆ ಕಾನೂನಾತ್ಮಕದಲ್ಲಿ ಪೊಲೀಸರು ಮುಂದೆ ಹೋಗುವಾಗ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ ಹಾಗಾದ್ರೆ ಕಾನೂನಿಗೆ ಬೆಲೆ ಇಲ್ವಾ ಇವರು ಇಂತಹ ಚಾರ್ಯನ್ನು ಮುಂದುವರಿಸಿಕೊಂಡು ಹೋಗ್ತಾರಾ ಓಕೆ ಸರ್ ಓಕೆ ನಿಮ್ಮ ಪ್ರಶ್ನೆಗೆ ಅವರು ಆನ್ಸರ್ ಕೊಡ್ತಾರೆ ಕೇಳಿಸ್ಕೊಳ್ಳಿ ಹೇಳಿ ಸರ್ ಅವರೀಗ ಕರೆ ಮಾಡಿದವರು ಹೇಳಿದ್ರು ಸೈನಿಕರ ಬಗ್ಗೆ ಪಾಕಿಸ್ತಾನದ ಬಗ್ಗೆ ಏನಾದರೂ ವಿಚಾರ ಬಂದಾಗ ಕಾಂಗ್ರೆಸ್ಸಿಗರು ಪಾಕಿಸ್ತಾನದ ಪರವಾಗಿ ಹೇಳಿಕೆಯನ್ನು ಕೊಡ್ತಾರೆ ಒಬ್ಬೇ ಒಬ್ಬ ಕಾಂಗ್ರೆಸ್ಸಿಗ ಪಾಕಿಸ್ತಾನದ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ತನಕ ಸುಮ್ಮನೆ ಇಂಥದ್ದೇ ಸುಳ್ಳುಗಳನ್ನು ಒಂದು ಹಬ್ಬಿಸುವಂಥದ್ದು ಅಂದರೆ BJP IT ಸೆಲ್ಗಳಲ್ಲಿ ಅದರ ಕೆಲವೊಂದು ಪೋಸ್ಟ್ಗಳನ್ನು ನೋಡಬೇಕು ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಸೈನಿಕರನ್ನು ಹೊಗಳಿದ್ರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಏನಿದು ಇದು ವಾಸ್ತವಾಂಶನ ಇದು ಸತ್ಯನ ರಾಹುಲ್ ಗಾಂಧಿ ಒಬ್ಬರು ಎಜುಕೇಟೆಡ್ ವ್ಯಕ್ತಿ ಉನ್ನತ ಒಂದು ವ್ಯಾಸಂಗ ಇರುವಂಥವ್ರು ಈ ದೇಶದ ವಿರುದ್ಧವಾಗಿ ಪಾಕಿಸ್ತಾನ ಸೈನಿಕರನ್ನು ಹೊಗಳ್ತಾರ ಇಂಥ ಒಂದು ಪರಿಸ್ಥಿತಿ ಇದೆಯಾ ಈ ಬರೇ ITCL ಈ BJP ITCLಗಳು ಹಂಚುವಂತಹ ಸುಳ್ಳು ಸುದ್ದಿಗಳನ್ನು ಅದನ್ನೇ ಸತ್ಯ ಎನ್ನುವಂತಹ ಅಮಾಯಕರು ಇರಬೇಕು ಇವರು ನನ್ನ ಪ್ರಕಾರ ಇವರು ಅಮಾಯಕರು ಇವರು ಇಂಥ ಮುಗ್ಧ ಜನರು ಅನೇಕ ಜನರಿದ್ದಾರೆ ಜನರನ್ನ ಮುಗ್ಧರ ಜನರನ್ನ ದಾರಿ ತಪ್ಪಿಸಿ ಈ ರೀತಿ ಕಾಂಗ್ರೆಸ್ನ ವಿರುದ್ಧ ಚೂ ಬಿಡುವಂತಹ ಕೆಲಸವನ್ನ BJP ITCL ಮಾಡ್ತಾ ಇದೆ ಅದರ ಪರಿಣಾಮ ಇದು ಅದರ ಪರಿಣಾಮ ಯಾವ ಕಾಂಗ್ರೆಸ್ ನಾಯಕ ಹೇಳಿದ್ದಾನೆ ಇವತ್ತು ಯಾವ ಕಾಂಗ್ರೆಸ್ ನಾಯಕ ಪಾಕಿಸ್ತಾನದ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಒಮ್ಮೆ ಹೇಳಿ ಅವರು ಯಾವ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಅರ್ಥ ಇದೆಯಾ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಂತ ನಾಯಕನನ್ನ ಪಕ್ಷದಲ್ಲಿ ಇರಿಸ್ತಾರ ಏನಿದ್ರ ಮತ್ತೆ ಇದು ಅರ್ಥ ಇದೆಯಾ ಸುಳ್ಳು ಪ್ರಚಾರ ಇದು BJP ITCL ನ ಸುಳ್ಳು ಪ್ರಚಾರದ ಪ್ರಭಾವ ಅಮಾಯಕರನ್ನ ಈ ರೀತಿ
ಒಂದು ಏನೊಂದು ಕಾಂಗ್ರೆಸ್ ಅಂದ್ರೆ ಈ ರೀತಿ ಆಗಿದೆ ಅನ್ನೋದು ಈ ಬಿಜೆಪಿ ಐಟಿಸಿಎಲ್ ನ ಸುಳ್ಳು ಪ್ರಚಾರದ ಪ್ರಭಾವದಿಂದ ಅವರು ಆ ರೀತಿ ಕರೆಯನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಹಾಗೆ ಒಬ್ಬರು ಕಾಲರ್ ಇದ್ದಾರೆ ಅವರ ಜೊತೆ ಮಾತಾಡುವ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ವಿಜಯಂತ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ ಸರ್, ಹೇಳಿ. ಮೇಡಮ್ ಇವಾಗ ನಮ್ಮ ಕಾಂಗ್ರೆಸ್ ವಕ್ತಾರರು ಒಬ್ರು ಕೂತ್ಕೊಂಡಿದ್ದಾರೆ, ಅವ್ರ ಹೆಸರು ಕೇಳ್ಬೋದಾ? ನಿಮ್ಗೆ ಗೊತ್ತಿಲ್ಲ ಸರ್ ಅವರ ಹೆಸರು? ಅರ್ಥ ಆಗ್ತಿಲ್ಲ. ಅವ್ರ ಹೆಸರು ನಿಮ್ಗೆ ಗೊತ್ತಿಲ್ಲ ಸರ್? ಓಕೆ ಮೇಡಮ್, ನಾನು ಇವಾಗ ಅವ್ರನ್ನ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ಬೋದಾ? ನಾನು ಡೈರೆಕ್ಟ್ ಆಗಿ ಕೇಳ್ಬೋದು ಸರ್. ನಮಸ್ಕಾರ ಕಾಂಗ್ರೆಸ್ ವಕ್ತಾರರಿಗೆ. ನಮಸ್ಕಾರ ಸರ್, ಕೇಳಿ ಕೇಳಿ ಸರ್. ಇವಾಗ ಕಾಂಗ್ರೆಸ್ ಕಡೆಯಿಂದ ಒಂದು ಕಾನ್ಫರೆನ್ಸ್ ಇದೆ, ಏಳಿ ತಲಾಕ್ ರದ್ದು ಮಾಡಿದ್ರೆ ನೀವು ವಿರೋಧ ಮಾಡ್ತೀರಾ? ಯಾವ್ದು ಮುಸ್ಲಿಮ್ಸ್ ಗೆ ಒಳ್ಳೇದು ಮಾಡಿದ್ರೆ ವಿರೋಧ ಮಾಡ್ತೀರಾ? ಅದೇ ಅವ್ರಿಗೆ ಬೇರೆ ಏನಾದ್ರು ಸಮಸ್ಯೆಗಳು ಅಲ್ದಲೆ ಇರೋ ತರ ಸಮಸ್ಯೆಗಳು ಬಂದ್ರೆ ನೀವು ಅವ್ರ ಪರವಾಗಿ ನಿಲ್ತೀರಾ? ಅವ್ರಿಗೆ ಒಂದು ಶಿಕ್ಷಣವನ್ನು ಕರೆಕ್ಟ್ ಕೊಡಲ್ಲ, ಏನು ಮಾಡಲ್ಲ, ಇದು ಯಾವ ರೀತಿಯ ನಿಮ್ಮ ನೀವು ಇವಾಗ ನನಗೆ ಒಂದು ಕ್ಲಿಯರ್ ಆಗಿ ಹೇಳಿ, ನೀವು ಮುಸ್ಲಿಂ ವಿರೋಧಿನ ಅಥವಾ ಹಿಂದೂ ಪರನ, ಇಲ್ಲ ಹಿಂದೂ ವಿರೋಧಿನ ಇಲ್ಲ ಮುಸ್ಲಿಂ ವಿರೋಧಿನ, ನೀವು ಯಾವ್ದನ್ನು ಕರೆಕ್ಟ್ ಆಗಿ ಮಾಡಲ್ಲ. ಒಂದ್ ನಿಮಿಷ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವ ಧರ್ಮದ ವಿರೋಧಿಯೂ ಅಲ್ಲ, ಯಾವ ಧರ್ಮದ ಪರ. ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಪಕ್ಷ, ಎಲ್ಲಾ ಧರ್ಮಗಳನ್ನ ಹಿಂದೂ ಇರಲಿ, ಕ್ರೈಸ್ತರಿರ್ಲಿ, ಮುಸಲ್ಮಾನರಿರ್ಲಿ, ಸಿಖ್ಖರಿರ್ಲಿ, ಯಾವರೇ ಇರಲಿ, ಯಾವುದೇ ಧರ್ಮದವರು ಎಲ್ಲಾ ಧರ್ಮದವರನ್ನ ಸಮಾನ ಭಾವದಿಂದ ನೋಡುವಂತಹ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಒಡೆದಾಳುವಂಥದ್ದು, ಮುಸಲ್ಮಾನರಿಗೆ ಯಾವುದೇ ಇದು ಸವಲತ್ತುಗಳು ಕೊಡದೇ ಇಲ್ಲ, ಅದನ್ನು ಕೇಳುವವರಿಲ್ಲ ಅಂತ ಹೇಳಿದ್ರೆ ಇದೊಂದು ತುಂಬ ಆಶ್ಚರ್ಯಕರ ವಿಚಾರ. ಇದು ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ಸಿಗರು ಮುಸಲ್ಮಾನರನ್ನು ಓಲೈಕೆ ಮಾಡ್ತಾರಂತ, ನೀವು ಹೇಳ್ತಾ ಇದ್ದೀರಿ ಮುಸಲ್ಮಾನರಿಗೆ ಯಾವುದನ್ನು ಓಲೈಕೆ ಮಾಡ್ತೀರಿ ಸರ್? ಪಾಕಿಸ್ತಾನಕ್ಕೆ ಜಿಂದಾಬಾದ್ ನೀಡ್ತೀರಿ, ಪಾಕಿಸ್ತಾನ ಬಂಧಿಸಬೇಕಾಗಿತ್ತು ಸೋಶೆಟ್ರೆ, ಬಂಧಿಸಬೇಕಾಗಿತ್ತು. 25 ನಿಮಿಷದಲ್ಲಿ ಈ ದೇಶದ ಹಿಂದೂಗಳನ್ನ, ಪೊಲೀಸರನ್ನ 10 ನಿಮಿಷ ಬಿಟ್ಟುಕೊಡಿ, ಈ ದೇಶದ ಹಿಂದೂಗಳನ್ನ ನಾಶ ಮಾಡ್ತೇನೆ ಅಂತ ಹೇಳಿದಂತ ಅಕ್ಬರುದ್ದೀನ್ ಓವೈಸಿಯ ಜೊತೆ ಈ ಬಿಜೆಪಿ ಅವರಿಗೆ ಸ್ನೇಹ ಇದೆ. ಇದು ಉತ್ತರ ಪ್ರದೇಶದ ಚುನಾವಣೆ ಬರ್ತಾ ಇದೆ, ಪಕ್ಷವನ್ನು ಯಾಕೆ ಇನ್ನು ನಿಷೇಧ ಮಾಡಲಿಲ್ಲ? ಕೇಂದ್ರದಲ್ಲಿ ಇವ್ರದೆ, ರಾಜ್ಯದಲ್ಲಿ ಇವ್ರದೆ, ಎಲ್ಲಾ ಕಡೆ ಬಿಜೆಪಿ ಇದ್ರು, ಒಂದು ಓವೈಸಿಯ ಪಕ್ಷವನ್ನು ಯಾಕೆ ಇವರು ನಿಷೇಧ ಮಾಡಲಿಲ್ಲ? ಹಿಂದೂಗಳ ವಿರುದ್ಧ, ಈ ದೇಶದ ಹಿಂದೂಗಳ ವಿರುದ್ಧ, ಈ ದೇಶದ ಎಲ್ಲ ಜನಾಂಗದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತಹ, ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ ಅಕ್ಬರುದ್ದೀನ್ ಓವೈಸಿಯ ಪಕ್ಷವನ್ನ ಬಿಜೆಪಿ ಯಾಕೆ ನಿಷೇಧ ಮಾಡ್ತಾ ಇಲ್ಲ? ಯಾಕಂದ್ರೆ ಇವರಿಗೆ ಅಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ನಡೆದಾಗಲೂ ಮುಸಲ್ಮಾನರ ಓಟನ್ನ ಒಂದು ಒಡೆದಾಳುವಂತ ಒಂದು ಆ ರೀತಿ ಒಂದು ಸಮೀಕರಣ ಈ ಬಿಜೆಪಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಇವರು ಪರೋಕ್ಷವಾಗಿ ಅಂತ ಒಂದು ವಿದ್ರೋಹಕ ಶಕ್ತಿಗಳನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವರು ಬೆಂಬಲಿಸ್ತಾ ಇದ್ದಾರೆ. ಹಾಗೆ ಸುಹಾಸೂರೆ, ನಾನು ಒಂದು ಪ್ರಶ್ನೆ ಕೇಳ್ಬೇಕು ನಿಮಗೆ. ಈಗ ಇದೇನು ಒಂದು ಘಟನೆ ನಡೆದಿದೆ, ಅವರ ರಾಧಾಕೃಷ್ಣ ಏನಿದ್ದಾರೆ ಅವರ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಅಂದ್ರೆ ಪಕ್ಷದವರ ಹೊರತುಪಡಿಸಿ ಯಾರಾದ್ರೂ ಇದ್ದಿದ್ರೆ, ನೀವು ಇದೇ ರೀತಿ ಪ್ರತಿ ಏನು ಮಾಡ್ತಾ ಇದ್ದಿದ್ರಾ? ನೀವು ಖಂಡಿತ ನಮ್ಗೆ ರಾಧಾಕೃಷ್ಣ ಅಪೋಸಿಟ್ ಪಾರ್ಟಿಯವರು ಅಂತ ನೀವು ಈ ವಿಷಯವನ್ನ ರೈಸ್ ಮಾಡ್ತಾ ಇದ್ದೀರಾ? ಪ್ರಶ್ನೆ ಬರುವಂತದ್ದು ಖಂಡಿತ ಖಂಡಿತ, ನಾನು ಮೊದಲೇ ಹೇಳಿದೆ, ನಾವೆಲ್ಲರೂ ಕೂಡ ವಿಖ್ಯಾತ ಅವರು ಹೇಳಿದ್ರು, ರಾಷ್ಟ್ರೀಯ ಚಿಂತನೆಯನ್ನ ಉಳಿದು ಬಂದಿರುವಂತ ಕಾರ್ಯಕರ್ತರು ನಾವೆಲ್ಲರೂ ಕೂಡ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಕೂಡ ಬದುಕುವವರು. ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂತ ಸಿದ್ಧಾಂತದಲ್ಲೇ ಬರುತ್ತೆ. ಅಲ್ಲಿ ರಾಧಾಕೃಷ್ಣ ನಾಯಕ್ ಇರ್ಲಿ ಅಥವಾ ಇನ್ನೊಬ್ರು ಇರ್ಲಿ, ಇವರು ಪ್ರದೀಪ್ ಬೆಲ್ಲಾಡಿ ಅವರು ಮಾತಾಡ್ತಾ ಒಂದು ಹೇಳ್ತಾ ಇದ್ರು, ನಾವ್ ಯಾವತ್ತು ಕೂಡ ಹಿಂದೂ ಮುಸ್ಲಿಂ ಅಂತ ಹೇಳಲಿಲ್ಲ ಅಂತ. ಆಗ ಯೋಗೀಶ್ ನಯನ್ ಇನ್ನ ಅವರು ಒಂದು ಮಾತು ಹೇಳಿದ್ರು ವಿಖ್ಯಾತ್ ಅವರು ಹೇಳುವಾಗ, ಹಿಂದೂ ಯುವಕ ಅಂತ. ಅದ್ರ ಅಗತ್ಯ ಇಲ್ಲ, ಆತ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಬಂಟ ಆಗ್ಲಿ, ಬಿಲ್ಲವಾಗ್ಲಿ, ಯಾರೇ ಆಗ್ಲಿ, ಆತ ಮಾಡಿದ್ದು ತಪ್ಪು. ಆ ತಂತ್ರಜ್ಞಾನ ಬಹಳ ಮುಂದುವರೆದಿದೆ, ಆಗ್ಲೇ ಒಂದಷ್ಟು ವಿಚಾರ ಅದ್ರ ಬಗ್ಗೆ ಹೇಳಿದ್ರು. ಅಲ್ಲಿ ಯಾರೇ ಮಾಡಿದ್ರು ಕೂಡ ಆತನ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ, ಇದು ಮೊದಲಲ್ಲ. ಒಂದಷ್ಟು ಘಟನೆಗಳಲ್ಲಿ ಕಾಂಗ್ರೆಸ್ನ ಇತಿಹಾಸವೇ ಆಗಿದೆ, ಕ್ರಿಮಿನಲ್ ಹಿನ್ನೆಲೆಯಲ್ಲಿವರನ್ನ ಬೆಂಬಲಿಸುವಂತದ್ದು, ಪಾಕಿಸ್ತಾನದ ಪರ ಘೋಷಣೆಯನ್ನ ಹೇಳುವಂತದ್ದು, ಸಿಎ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ, ಕೊನೆಗೆ ಅದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವ ತನಕ ಬೆಳೆಯುತ್ತೆ. ಮಾತಾಡಬೇಡಿ ಪ್ರದೀಪ್ ಅವರೇ. ಅದೇ ತರ ರೈತರ ಹೆಸರಿನಲ್ಲಿ ಪ್ರತಿಭಟನೆ ನಡುತ್ತೆ, ಕೊನೆಗೆ ಭಾರತದ ಧ್ವಜವನ್ನೇ ತೆಗೆಯುವ ಮಟ್ಟಕ್ಕೆ ಇಳಿಯುತ್ತೆ. ಅದೇ ತರ ಕಾಂಗ್ರೆಸ್ ಎಲ್ಲೆಲ್ಲಿ ಪ್ರತಿಭಟನೆಗಳಿಗೆ ಹೋಗುತ್ತಾ, ಯಾವ್ಯಾವ ವಿಚಾರಗಳಿಗೆ ಹೋಗುತ್ತಾ, ಅಲ್ಲೆಲ್ಲಿ ಕೂಡ ಅದು ಬೇರ್ಪಡುವಂತದ್ದು, ವಿವಾದವನ್ನೇ ಮತ್ತೆ ಮಾಡುವಂತದ್ದು. ನನ್ಗೆ ಇನ್ನೊಂದು ಮಾತಾಡ್ಲಿಕ್ಕಿತ್ತು ಪ್ರದೀಪ್ ಅವರ, ಆಮ್ ಆಲ್ಸೋ ಗುಡ್ ಸ್ಪೀಕರ್ ದೆನ್ ಯು, ಓಕೆ ಡೋಂಟ್ ವರಿ. ಸರ್ ಮಧ್ಯ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೇನೆ ಆವಾಗದಿಂದ.
ಇನ್ನೊಂದು ವಿಚಾರವನ್ನ ಹೇಳಬೇಕು ನಾನು. ಆ ವಿಖ್ಯಾತ ಅವರಿಗೆ ಒಬ್ರು ಕಾಲ್ ಮಾಡಿ ಹೇಳಿದ್ರು, ಹರೀಶ್ ಪೂಜಾರಿ ಹತ್ಯೆ ಆದಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ, ಒಂದಷ್ಟು ವಿವರಗಳನ್ನ ಹೇಳಿದ್ರು, ಯಾಕೆ ನಿಮ್ಮ ಎಮ್ ಎಲ್ ಎ ಮಾತಾಡ್ಲಿಲ್ಲ ಅಂತ. ನಾನು ಅವ್ರಿಗೆ ಕೇಳ್ತೇನೆ, ಮೂಡುಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಅವರು ಹತ್ಯೆ ಆಗುತ್ತೆ, ಅವ್ರದ್ದೇ ಸರ್ಕಾರ ಇರುತ್ತೆ, ಅವ್ರದ್ದೇ ಶಾಸಕರು ಇರ್ತಾರೆ, ಮಾತಾಡ್ಲಿಲ್ಲ. ದೀಪಕ್ ರಾವ್ ಹತ್ಯೆ ಆಗುತ್ತೆ, ಅವ್ರು ಮಾತಾಡ್ಲಿಲ್ಲ. ಬಂಟ್ವಾಳದಲ್ಲಿ ಹತ್ಯೆ ಆಗುತ್ತೆ, ಮಾತಾಡ್ಲಿಲ್ಲ. ಬೆಂಗಳೂರಲ್ಲಿ ರುದ್ರೇಶಿದ್ದು ಹತ್ಯೆ ಆಗುತ್ತೆ, ಯಾವೊಬ್ಬ ಕೂಡ ಮಾತಾಡಲ್ಲ. ಬೇಡ ಬಿಡಿ, ಅವ್ರದ್ದೇ ಸರ್ಕಾರದ ದಲಿತ ಶಾಸಕನ ಮನೆ ಮೇಲೆ ದಾಳಿ ಆಗುತ್ತೆ, ಅವ ಸಿಎಂ ಟ್ವೀಟ್ ಮಾಡಲ್ಲ, ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಲ್ಲ, ಅವರ ಡಿ ಕೆ ಬಾಸ್ ಹೋಗಿ ಏನು ಸಾಂತ್ವನ ಹೇಳಲ್ಲ. ಇವತ್ತು ಯಾರೋ ಒಬ್ಬ ಪಾಕಿಸ್ತಾನದ ಪರ ಹೇಳಿಕೆಯನ್ನು ನೀಡಿದಾಗ ಅವನ ಹಿಂದೆ ಬರ್ತಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಆ ಕಾಂಗ್ರೆಸ್ ಆವತ್ತು ನಾನು ಹೇಳೋದೊಂದೇ, ಕಾಂಗ್ರೆಸ್ ಬದಲಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡದವರು ಬದಲಾಗಬೇಕಾಗಿದೆ. ದಕ್ಷಿಣ ಕನ್ನಡ ಕರಾವಳಿ ಅವರು ಅಂತ ಹೇಳಿದ್ರೆ ನಾವು ಬುದ್ಧಿವಂತರಂತ ಹೆಮ್ಮೆ ಇದೆ ನಮಗೆ. ಆ ರಾಜಕೀಯ ಬದಲಾಗಬೇಕಾಗಿದೆ. ಯುವಕರು ಆದ್ರೂ ಕೂಡ ಸಿದ್ಧಾಂತ, ನಮ್ದೊಂದು ಸಿದ್ಧಾಂತ, ಅವರಿಗೆ ಬೇರೆ ಸಿದ್ಧಾಂತ, ನಮ್ದು ಬೇರೆ ಸಿದ್ಧಾಂತ ಇರ್ಬೋದು. ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಬೇಕಾಗಿದೆ. ಓಕೆ ಓಕೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಸಂತೋಷ ಅಂತ ಕಾರ್ಕಳದಿಂದ. ಓಕೆ ಸಂತೋಷ್ ರಾವ್ ಕಾರ್ಕಳದಿಂದ. ಹೌದು, ನಾನು ಆಟೋರಿಕ್ಷಾ ಚಾಲಕ ಮಾಲಕರ ಸಂಘ ಕಾರ್ಕಳ ತಾಲೂಕು ಇದರ ಸಂಘಟನಾ ಕಾರ್ಯದರ್ಶಿ ಆಗಿದ್ದೇನೆ, ಜಿಲ್ಲಾ ಒಕ್ಕೂಟದ್ದು ಕಾರ್ಯಾಧ್ಯಕ್ಷನಾಗಿದ್ದೇನೆ. ಓಕೆ ಹೇಳಿ ಸರ್. ಮೊದಲನಿಗೆ ನಾನು ಕಾರ್ಕಳ ಪೊಲೀಸ್ ಠಾಣೆಯ ಬಗ್ಗೆ, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಕಾರ್ಕಳದಲ್ಲಿ ನಾನು ಕಳೆದ ಸುಮಾರು ವರ್ಷದಿಂದ ನಾನು ಕಾರ್ಕಳದ ಪೊಲೀಸ್ ಠಾಣೆಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ನೋಡಿದ್ದೇನೆ. ಅಲ್ಲಿ ಮೊದಲು ಏನು ಕಾಂಗ್ರೆಸ್ ಆಡಳಿತ ಇತ್ತು, ಆಗಕ್ಕೆ ಮತ್ತೆ ಈಗಕ್ಕೆ ತುಂಬಾ ವ್ಯತ್ಯಾಸಗಳಿವೆ. ನಮ್ಮ ಕಾರ್ಕಳ ಠಾಣೆಯಲ್ಲಿ ಮೊದಲು ಕೇಳ್ತಾ ಇದೆ ಅಲ್ಲ? ಕೇಳ್ತಾ ಇದೆ. ಮೊದ್ಲು ಕಾರ್ಕಳ ಪೊಲೀಸ್, ಕಾಂಗ್ರೆಸ್ ಆಡಳಿತ ಇರುವಾಗ ಕಾರ್ಕಳ ಪೊಲೀಸ್ ಠಾಣೆ ಒಳಗೆ ಹೋಗ್ಬೇಕಾದ್ರೆ ಒಬ್ಬ ಹೋಗ್ಬೇಕಂತ, ಹಲೋ, ಕಾರ್ಯಕರ್ತನಿಗೆ ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಈಗ ಕಾರ್ಕಳದಲ್ಲಿ ಬಿಜೆಪಿ ಆಡಳಿತ ಬಂದ ನಂತರ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡುವಂತ ಒಂದು ವ್ಯವಸ್ಥೆ, ಒಳ್ಳೆ ವ್ಯವಸ್ಥೆ ಕಾರ್ಕಳದಲ್ಲಿ ಇದೆ. ಮೊದಲನಿಗಿಂತ ಈಗ ಒಳ್ಳೆ ವ್ಯವಸ್ಥೆ ಇದೆ ಅಂತ ಹೇಳ್ತೀರಾ ನೀವು? ಕಾರ್ಕಳದ ಒಳ್ಳೆ ವ್ಯವಸ್ಥೆ ಇದೆ. ಕಾರ್ಕಳದಲ್ಲಿ ತುಂಬಾ ಜನ ಅಧಿಕಾರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಣ್ಣಾಮಲೈ ಅವರು, ಸುಂದರ್ ರಾಜ್ ಅವರು, ಈಗ ಪ್ರಸ್ತುತ ಇರುವಂತ ಸಂಪತ್ ಅವರು, ಮತ್ತೆ ಪ್ರಮೋದ್ ಅವರು, ಅಜ್ಮತ್ ಅಲಿ ಅವರು, ಅವರಂತ ಮಾದರಿ ಒಬ್ಬ ಅಧಿಕಾರಿ ಈಗ ಮಧು ಅವರು, ಒಬ್ಬ ಒಳ್ಳೆ ಅಧಿಕಾರಿ ಮಧು ಇದ್ದಾರೆ. ಎಲ್ಲ ಸಾರ್ವಜನಿಕರು ಯಾರೇ ಬರಲಿ, ಅವರ ಕಷ್ಟ ಏನೇ ಇದ್ರು ಅಲ್ಲಿದ್ದಲ್ಲಿಗೆ ಸರಿ ಮಾಡಿ ಅವರಿಗೆ ಏನು ವ್ಯವಸ್ಥೆ ಬೇಕು, ಒಳ್ಳೆ ಒಂದು ಅಧಿಕಾರಿಯಾಗಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇರುವಂತ ಒಬ್ಬ ಒಳ್ಳೆ ಅಧಿಕಾರಿ ಅವರು. ಕಾರ್ಕಳ ಪೊಲೀಸರ ವಿರುದ್ಧ ಒಂದು ಪಕ್ಷದವರು ನಿಂತು ಅವರು ಮಾಡುವಂತ ಕೆಲಸಗಳಿಗೆ ಅಡಚಣೆ ಮಾಡುವಂತ ತಪ್ಪು ಅಂತ ಒಂದು ನನ್ನ ಭಾವನೆ. ಇನ್ನೊಂದು ಏನಂತೇಳಿ, ಇಷ್ಟು ಕಾರ್ಕಳದ ವ್ಯವಸ್ಥೆಗಳು ಅಷ್ಟು ಅಚ್ಚುಕಟ್ಟಾಗಿದೆ ಈಗಿನ ಮಟ್ಟದಲ್ಲಿ. ಕಾರ್ಕಳ ಪೊಲೀಸ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಕಾರ್ಕಳದ ವ್ಯವಸ್ಥೆ ಅನ್ನೋದು ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಸರ್. ಓಕೆ, ಇನ್ನು ನಾನು ಪ್ರದೀಪ್ ಅವ್ರಿಗೆ ನಿಮ್ಗೆ ಕೇಳಬೇಕು. ಕಾಂಗ್ರೆಸ್ ಒಂದು ದಾಖಲೆ ಕೇಳುವ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಇವಾಗ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು, ಒಬ್ರು ಹೇಳಿದ್ದಾರೆ ಕಾಂಗ್ರೆಸ್ ಅನ್ನೋದು ದಾಖಲೆ ಕೇಳುವ ಪಕ್ಷ ಅಂತ. ಖಂಡಿತ ಹೌದಾ ಇದು? ಅಲ್ಲ, ದಾಖಲೆ ಕೇಳುವಂಥದ್ದು ಅಂದರೆ ಇವತ್ತು ಎಲ್ಲದಕ್ಕೂ ದಾಖಲೆ ಕೇಳಲೇಬೇಕಾಗ್ತದೆ. ಕಾಂಗ್ರೆಸ್ ಅಂತಲ್ಲ, ನೀವು ಯಾವುದೇ ಒಂದು ವಿವಾದಾತ್ಮಕ ವಿಚಾರ ಬಂದಾಗ ದಾಖಲೆಗಳನ್ನು ಕೇಳುವುದು ಸಹಜ, ಅದೊಂದು ಇರಲಿ ಆ ಪಕ್ಷ. ಇನ್ನೊಂದು ಕರೆ ಮಾಡಿದವರಿಗೆ ಅವರೊಂದು ಮಾತನ್ನು ಹೇಳಿದರು, ಒಂದು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಕಾರ್ಕಳದ ಪೊಲೀಸರ ವಿರುದ್ಧ ಯಾಕೆ ಹೋಗ್ತಾ ಇದೆ ಅಂತ. ಇದು ಇದನ್ನೊಂದು ಸ್ಪಷ್ಟಪಡಿಸಬೇಕು. ನಾನು ನಿಮ್ಮ ವಾಹಿನಿಯ ಮುಖಾಂತರ ಕಾರ್ಕಳದ ಜನತೆಗೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಈ ವಿಚಾರವನ್ನು ಸ್ಪಷ್ಟಪಡಿಸಬೇಕು. ಇವತ್ತು ಕಾರ್ಕಳದಲ್ಲಿ ನಮ್ಮದು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಆಯಿತು, ಅದರಲ್ಲೇ ನಮ್ಮ ಪಕ್ಷದ ನಾಯಕರುಗಳು ಸುಭದ್ರಾವ್, ಮಂಜುನಾಥ್ ಪೂಜಾರಿ ಅವರು, ಮತ್ತು ಕೊಳಕವೇಲಿ ಕಿಶನ್ ಹೆಗ್ಡೆಯವರು, ಮತ್ತು ದೀಪಕ್ ಕೋಟೆಂಡಿ ಎಲ್ಲರೂ ಮಾತಾಡಿದರು, ಯಾರೂ ಕೂಡ ಪೊಲೀಸ್ ಇಲಾಖೆಯ ವಿರುದ್ಧ ಮಾತಾಡಲಿಲ್ಲ. ಅದೊಂದು ವಿಚಾರ. ಇನ್ನೊಂದು, ಎಲ್ಲರೂ ಹೇಳಿರುವಂಥದ್ದು ನಮ್ಮ ನಾಯಕರುಗಳು ಏನಂದರೆ, ನಮ್ಮ ಹೋರಾಟ ಇದರ ಈ ಹಲ್ಲೆ ಏನು ನಡೆದಿದೆ ಅಂತ ಒಂದು ಪರ್ಟಿಕಲ್ ಯಾವ ಆ ವ್ಯಕ್ತಿ, ಯಾರು ಆ ಅಧಿಕಾರಿಗಳು ಮಾಡಿದ್ದಾರೆ, ಆ ಅಧಿಕಾರಿ ಅವರ ವಿರುದ್ಧ ಮಾತ್ರ ಇಂಥ ಈ ರೀತಿ ಹಲ್ಲೆಯನ್ನು, ಅಮಾನುಷ ಹಲ್ಲೆಗಳು, ಅಮಾನವೀಯ ಹಲ್ಲೆಗಳು ಮಾಡಬಾರ್ದು. ಇನ್ನೊಂದು, ಈ ಹಲ್ಲೆಗಳು ಮತ್ತು ಕಾರ್ಕಳದಲ್ಲಿ ನಡೆಯುವಂಥ ಕೆಲವೊಂದು ವಿದ್ಯಮಾನಗಳನ್ನು ಗಮನಿಸಿದಾಗ ನೋಡಿ, ಈ ರಾಧಾಕೃಷ್ಣ, ನಾ ಒಂದು ಆ ವಿಚಾರವನ್ನು ಹೇಳಬೇಕು. ರಾಧಾಕೃಷ್ಣ ನಾಯಕರು ಅವರನ್ನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಎಷ್ಟೋ ಸಮಯದ ನಂತರ ಪೊಲೀಸ್ ಠಾಣೆಗೆ ಕರೆದಿದ್ದಾರೆ. ಎಷ್ಟೋ ಸಮಯದ ನಂತರ ಅವರು ಕಾರ್ಕಳದಲ್ಲಿ ಇಲ್ಲ, ಕಣ್ಮರೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಧಾಕೃಷ್ಣ ನಾಯಕರು ಕಳೆದ 6 ತಿಂಗಳಿಂದ ಒಂದು ವಾಹನವನ್ನು ಖರೀದಿಸಿ ಅಲ್ಲೇ ಕಾರ್ಕಳದಲ್ಲಿ ದುಡಿತಾ ಇದ್ದಾರೆ. ಮತ್ತು ರಾಧಾಕೃಷ್ಣ ಅವರ ಮನೆ ಮತ್ತು ಕಾರ್ಕಳದ ಪೊಲೀಸ್ ಠಾಣೆ ಕೇವಲ 3-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಅವರು ಎಲ್ಲಿಯೂ ಕಣ್ಮರೆ ಆಗಲಿಲ್ಲ, ಡೈಲಿ ದಿನನಿತ್ಯ ಮನೆಗೆ ಹೋಗ್ತಾರೆ, ಎಲ್ಲವನ್ನು ಮಾಡ್ತಾರೆ ಅವರು, ಅವರು ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಅಂಥ ವ್ಯಕ್ತಿ ಕಣ್ಮರೆ ಆಗಲಿಲ್ಲ. ಆದರೆ ಆ ವ್ಯಕ್ತಿಯ ವಿರುದ್ಧ ಏಕಾಏಕಿ ಒಮ್ಮೆಲೆ ಹಳೆಯ ಒಂದು ಪ್ರಕರಣ
ಬೆಳಕಿಗೆ ಮುನ್ನೆಲೆಗೆ ಬಂದದ್ದು ಯಾಕೆ, ಯಾವ ಕಾರಣಕ್ಕೆ? ಅದರ ಹಿಂದಿರುವಂತಹದ್ದು ಕಾರ್ಕಳದ ಶಾಸಕರ ಒಂದು ದಮನಕಾರಿ ನೀತಿ. ಯಾಕಂದ್ರೆ ಅವರ ಕೆಲವೊಂದು ಭ್ರಷ್ಟಾಚಾರ ಇರಲಿ, ಯಾವುದೇ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಶ್ನೆ ಮಾಡಿದರೆ ನೇರವಾಗಿ ಅಂತಹ ವ್ಯಕ್ತಿಯ ವಿರುದ್ಧ ಪೊಲೀಸರ ಮುಖಾಂತರ ಕಿಡುಕುಳವನ್ನು ನೀಡುವಂತಹ ಕೃತ್ಯಗಳು ನಡೀತಾ ಇದೆ. ಕಾರ್ಕಳದಲ್ಲಿ ಇಲ್ಲಿ ಪೊಲೀಸರು ಕೇವಲ ಒಂದು ಆಯುಧ ಮಾತ್ರ, ಇದರಲ್ಲಿ ಹಿಂದೆ ಇರುವಂತಹವರು ಕಾರ್ಕಳದ ಶಾಸಕರನ್ನು ಎನ್ನುವಂತಹ ವಿಚಾರವನ್ನು ನಾನು ಹೇಳ್ತೇನೆ. ಸುಕುಮಾರ್ ಅಂತ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಏನಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುಕುಮಾರ್ಗಡ್ಡೆ ಮೆಲ್ವಾಯಿ. ಓಕೆ, ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಅಲ್ಲ, ಅವರು ಕಾಂಗ್ರೆಸ್ ಅವರು ಇರ್ತಾರೆ, ಅವರು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅದು ಮಾಡಿ ಅವರನ್ನು ಹೇಳಿಕೆ ಕಳಿಸ್ಬೇಕು ಅವರನ್ನು. ಹಲೋ ಸರ್, ಮತ್ತೊಮ್ಮೆ ಹೇಳಿ ಸರ್. ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, ಮತ್ತೊಮ್ಮೆ ಕಾಲ್ಗೆ ಟ್ರೈ ಮಾಡಿ. ಅವ್ರು ಏನೋ ಹೇಳಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಅವ್ರ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇನ್ನು ಸುಹಾಸ್ ಅವರೇ, ಈಗ ಒಂದು ನಾವು ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಪವಿತ್ರ ಸ್ಥಳ ಅಂತ ಹೇಳ್ತೀವಿ. ಈಗ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡುವುದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದು ಕಾಂಗ್ರೆಸ್ಗರನ್ನೇ ಕೇಳಬೇಕು. ಅದಕ್ಕೆ ನಿಮ್ಮ ಆನ್ಸರ್. ಇಲ್ಲ ಸರ್, ನನಗೆ ಕೇಳಿದ ಪ್ರಶ್ನೆ, ನನಗೆ ಕೇಳಿದ ಪ್ರಶ್ನೆ ಸರ್. ಕರೆದದ್ದು ನೀವು, ನಿಮ್ಮದೇ ಪಕ್ಷದ ಅಂಗ ಸಂಸ್ಥೆ. ಅವರು ಮೊದಲು ಯಾರು ಹೇಳಿದ್ದು ಸರ್? ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದಾರೆ ಅವರು. ಮೊದಲು ನಿನ್ನೆ ಯಾರು ಹೇಳಿದ್ದು ಸರ್? ಅತಿ ಬುದ್ಧಿವಂತರಂದು ಉತ್ತರಿಸಬೇಡಿ, ನಾನು ಮಾತಾಡೋದನ್ನ ಕೇಳಿ. ಕಾರ್ಕಳದ ಕಾಂಗ್ರೆಸ್ನ ಸ್ವಯಂ ಘೋಷಿತ ನಾಯಕರೊಬ್ರು ನಿನ್ನೆ ಪೋಸ್ಟ್ ಅನ್ನ ಮಾಡ್ತಾರೆ, ಕಾರ್ಕಳದ ಪರ್ಪಲಗಿರಿಗೆ ಬಂದು ಪ್ರಮಾಣವನ್ನ ಮಾಡಿ ಅಂತ. ನಾನು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಕಾರ್ಕಳದ ಪರ್ಪಲಗಿರಿಯಲ್ಲಿ ಸಾವಿರಾರು ಜನರ ನಡುವೆ ಧರ್ಮ ನೇಮ ನಡೆಯಿತು, ಅವ್ರು ಅದಕ್ಕೆ ಬಂದಿದ್ರ? ಅಲ್ಲಿ ಅಷ್ಟಮಂಗಳ ಪ್ರಶ್ನೆ ನಡೀತು, ಅದಕ್ಕೆ ಬಂದಿದ್ರ? ಅದು ಹಿಂದೂಗಳ ಜಾಗ ಆಗಬೇಕು ಅಂತ ಹೋರಾಟ ನಡೀತು, ಆ ಹೋರಾಟಕ್ಕೆ ಅವರು ಬೆಂಬಲ ಕೊಟ್ಟಿದ್ರ? ಅದು ಬಿಟ್ಟು ಏಕಾಏಕಿ ಜಾಗರಣ ವೇದಿಕೆ ಅವರು ಅದರ ಮುಂದಾಳತ್ವನ ವಹಿಸಿದ್ರು, ಜಾಗರಣ ವೇದಿಕೆ ಅವರು ರಾಧಾಕೃಷ್ಣ ನಾಯಕ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಅಂತ ಕಾರಣಕ್ಕೆ ಅವರು ಜಾಗರಣ ವೇದಿಕೆ ವಿರುದ್ಧ ಸಿಟ್ಟಿನಿಂದ ದೇವಾಲಯದ ಹೆಸರನ್ನ ತೆಗೆಯುವುದು ಖಂಡಿತ ತಪ್ಪು. ಧರ್ಮದ ಕುರಿತು, ದೇವರ ಕುರಿತು ನಮಗೆ ನಂಬಿಕೆ ಇದೆ. ಹಾಗಂತ ಇಂಥ ದೇಶದ್ರೋಹದ ವಿಚಾರಕ್ಕೆ, ಇಂಥ ಕೀಳುಮಟ್ಟದ ರಾಜಕೀಯಕ್ಕೆ ಧರ್ಮವನ್ನ ತರಬಾರ್ದು, ದೇವರನ್ನ ತರಬಾರ್ದು. ಅದಕ್ಕೆ ಒಪ್ಪುದಿಲ್ಲ, ಅಂತದಕ್ಕೆ ಒಪ್ಪುವುದಿಲ್ಲ. ಅಲ್ಲ, ಅವರು ಆ ನಾಯಕರೇನು ದೇವಸ್ಥಾನಕ್ಕೆ ಇಲ್ಲಿ ಪರ್ಪಲಗಿರಿಗೆ ಬರಬೇಕು, ಅಲ್ಲಿ ಆಣೆ ಪ್ರಮಾಣ ಮಾಡ್ಬೇಕು ಅಂತ ಹೇಳಿದ್ರು. ಇವ್ರು ಹೇಳ್ತಾರೆ ಅಂದ್ರೆ ಅಂತದ್ದು ಅಂದ್ರೆ ಇವರ ಒಂದು ಮಾತಿನ ಒಂದು ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ದೇವಸ್ಥಾನಗಳು ಅಂದ್ರೆ ಕೇವಲ ಒಂದು ಪಕ್ಷದವರಿಗೆ ಸೀಮಿತನಾಗಿದ್ರೆ ಇದು ನಂಬಿಕೆ, ಇದು ದೇವಸ್ಥಾನ ಅಥವಾ ಚರ್ಚ್ ಇರ್ಲಿ, ಮಸೀದಿ ಇರ್ಲಿ, ಇದು ಇದು ಈ ದೇಶದ ನಂಬಿಕೆ. ಇದು ಅಲ್ಲ, ಇದು ನಿನ್ನೆ ಮೊನ್ನೆ ನಡೆದದ್ದಲ್ಲ. ಇದು ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡುದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂತಹದ್ದು. ವಿವಾದಗಳನ್ನು ಇತ್ಯರ್ಥಪಡಿಸುವುದು ಮುಂಚೆ ಕೋರ್ಟ್ ಇರ್ಲಿಲ್ಲ, ಮುಂಚೆ ದೇವಸ್ಥಾನಗಳಲ್ಲಿ ನಡೀತಾ ಇತ್ತು, ದೈವಸ್ಥಾನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಮಾಡಿ ಇವರು ದೇವಸ್ಥಾನ ಕರೆದಾಗ ಯಾಕೆ ಇಷ್ಟು ಟೆನ್ಷನ್ ಆಗ್ತಾರೆ? ಅಷ್ಟು ಚಿಂತೆ ಆಗುದು ಯಾಕೆ, ಯಾವ ಕಾರಣಕ್ಕೆ ಚಿಂತೆ ಆಗ್ಲಿಲ್ಲ ನಮ್ಗೆ ಅಂದ್ರೆ ಕಾರಣ ಇದರ ಹಿಂದೆ ಇರುವಂತದ್ದು ಇವ್ರದ ಯಾವ್ದೋ ಒಂದು ದೊಡ್ಡ ಜಾಲ ಇದೆ. ಇದು ಫೇಕ್ ಐಡಿಗಳನ್ನ ಮಾಡುದು, ಯಾರು ಬಿಜೆಪಿ ವಿರುದ್ಧ ಹೋಗ್ತಾರೋ ಅವರ ವಿರುದ್ಧ ಫೇಕ್ ಐಡಿಗಳನ್ನ ಮಾಡ್ಲಾಗ್ತಾ ಇದೆ. ಇವತ್ತು ರಾಧಾಕೃಷ್ಣ ಇದಾರೆ, ಅವರ ಏನು ಆ ಪ್ರಕರಣ ನಡೀತು, ಅದರ ಹಿಂದೆ ಮತ್ತೆ ಮುಂದೆ ಒಂದು 15 ದಿನಗಳ ಆಚೆ ಈಚೆ ಎರಡು ಪ್ರಕರಣಗಳು ನಡೀತು. ಒಂದು ಶಿರಾದ ನಮ್ಮ ಶಿರಾ ಏನು ತಾಲೂಕಿದ ಅಲ್ಲಿನ ಒಬ್ಬ ವ್ಯಕ್ತಿ ಅನಿಲ್ ಕುಮಾರ್ ಅಂತ, ಆ ವ್ಯಕ್ತಿಯ ವಿರುದ್ಧನು ಇಂತಹದ್ದೇ ಒಂದು ಆತನ ಹೆಸರಲ್ಲಿ ಫೇಕ್ ಐಡಿಯನ್ನು ಮಾಡಿ ದೇಶದ ಸೈನಿಕರ ವಿರುದ್ಧ ಒಂದು ನಿಂದನೆ ಮಾಡುವಂತ ಒಂದು ಪೋಸ್ಟ್ ಆಗಿತ್ತು, ಆತನ ಬಂಧನವೂ ಕೂಡ ಆಗಿತ್ತು. ಅದು ಯಾಕೆ ಸರಣಿಯಲ್ಲಿ ಬರ್ತಾ ಇದೆ? ರಾಧಾಕೃಷ್ಣರದ್ದು ಆಯ್ತು, ಮತ್ತೊಬ್ಬರ ಎಲ್ರು, ಇದು ಯಾಕೆ ಸರಣಿಯಲ್ಲಿ ಒಂದೇ ರೀತಿ ಬರ್ತಾ ಇದೆ ಎಲ್ರದ್ದು? ಇದರ ಬಗ್ಗೆ ನಮಗೆ ಸಂಶಯ ಇದೆ. ಇದರ ಹಿಂದೆ ಕುಳಿತು ದೇಶದ್ರೋಹದ ಏನು ಬರಹಗಳನ್ನು ಮಾಡುತ್ತಿರುವಂತ ನಕಲಿಯನ್ನು ಏನು ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸಬೇಕು. ಅದು ಎಲ್ಲಿಂದ ಆಗ್ತಾ ಇದೆ ಅಂತ ಒಂದು ವ್ಯಕ್ತಿಗಳನ್ನು ಬಂಧಿಸಬೇಕು. ಓಕೆ, ಒಬ್ರು ಕಾಲ್ ಇರ್ತಾರೆ, ಅವ್ರ ಜೊತೆ ಮಾತಾಡುವ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸುಶಾಂತ್ ಅಂತ ಮೇಡಮ್. ಓಕೆ ಸುಶಾಂತ್ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೈಲೂರು ಜಾರ್ಖಂಡ್ದಿಂದ. ಸರಿ ಹೇಳಿ. ಅಲ್ಲ ಮೇಡಮ್, ಆವಾಗ್ಲೇ ಪ್ರದೀಪ್ ಬೆಳಾಡಿ ಅವರು ಇದೇ ಮುಂಚಿನ ಕರೆಯಲ್ಲಿ ಕಾಂಗ್ರೆಸ್ ಒಂದು ಪಕ್ಷದ ಪರವಾಗಿಲ್ಲ, ಒಂದು ಧರ್ಮದ ಪರವಾಗಿಲ್ಲ ಅಂತ ಹೇಳಿದ್ರು. ಹಲೋ, ಧರ್ಮದ ಪರವಾಗಿಲ್ಲ ಅಂತ ಆವಾಗ್ಲೇ ಮೊದಲನೇ ಮುಂಚಿನ ಕಾಲಿಗೆ ಮಾತಾಡಿದ್ರು. ಧರ್ಮದ ಪರವಾಗಿ ಇಲ್ಲ ಅಂತ ಹೇಳಿದ್ಮೇಲೆ ಮೇಡಮ್, ಅವರು ಮುಂಚಿನ ಸರ್ಕಾರ ಇರುವಾಗ ಶಾದಿ ಭಾಗ್ಯ ಅನ್ನೋ ಯೋಜನೆಯನ್ನು ಒಂದು ಧರ್ಮದ ಪರವಾಗಿ ಮಾಡಿದ್ದಾರೆ. ಅದರ ಬಗ್ಗೆ ಅವರು ಇಲ್ಲ, ಪರವಾಗಿ ಇಲ್ಲ, ನಾವು ಕಾಂಗ್ರೆಸ್ ಅವರು ಯಾವುದೇ ಧರ್ಮದ ಹಿಂದೂಗಳೆಲ್ಲೂ ಇದ್ದಾರೆ ಮೇಡಮ್, ಹಿಂದೂಗಳೆಲ್ಲೂ ಕಷ್ಟದಲ್ಲಿ ಇರುವವರು ಇದ್ದಾರೆ.
ಅದರ ಪರವಾಗಿ ಅವರು ಯಾವುದೇ ಒಲವು ಇಲ್ಲ ಅವರು ಅವರಿಂದ ಕಾಂಗ್ರೆಸ್ ಅವರಿಂದ ಇನ್ನು ಹಿಂದೂಗಳ ಪರವಾಗಿ ಯಾವುದೇ ತರದ ಒಂದು ಒಲವು ಇಲ್ಲ ಓಕೆ ಅವರು ಯಾವ ಹಿಂದೂಗಳ ಪರವಾಗಿ ಇಲ್ಲವೇ ಇಲ್ಲ ಅಂತ ಹೇಳ್ತೀರಾ ಇಲ್ಲ ಮೇಡಂ ಹೇಳಿದ್ರೆ ಇಂತ ಒಂದು ಅವರು ಈ ಈ ಟೈಮ್ ಅಲ್ಲಿ ನಮ್ಮ ಭಾರತದ ಯೋಧರ ಬಗ್ಗೆ ಸೈನಿಕರ ಬಗ್ಗೆ ಆ ಒಂದು ಈ ಈ ತರ ಹೇಳಿಕೆ ನೀಡುವಾಗಲೂ ಅವರು ಅವರಿಗೆ ಸಪೋರ್ಟ್ ಮಾಡೋ ತರ ಮಾತಾಡ್ತಾರೆ ಅಂತ ನಮ್ಮ ಸಿದ್ದರಾಮಯ್ಯನವರಾಗ್ಲಿ ಟ್ವೀಟ್ ಮಾಡುವಾಗ ಅವರ ಪಾಕಿಸ್ತಾನದ ಪರ ಸಪೋರ್ಟಿವ್ ಆಗಿ ಮಾತಾಡ್ತಿರ್ತಾರೆ ಮೇಡಮ್ ಓಕೆ ಓಕೆ ತಮ್ಮ ಅಭಿಪ್ರಾಯ ಓಕೆ ಹೀಗೆ ಹೇಳ್ತಾ ಇದ್ರೆ ಧನ್ಯವಾದಗಳು ಸರ್ ಫಸ್ಟ್ ಒಂದು ಮಾತು ಕೇಳಿ ಬಂತು ಕಾಂಗ್ರೆಸ್ ಅನ್ನೋದು ದಾಖಲೆ ಕೇಳೋ ಪಕ್ಷ ಅಂತ ಈಗ ಒಂದು ಕೇಳ್ತದ ಕಾಂಗ್ರೆಸ್ನವರು ಹಿಂದೂ ಪರ ಇಲ್ಲ ಅಂತ ಅಲ್ಲ ಅವರು ಕರೆ ಮಾಡಿದ ಸಹೋದರರು ಹೇಳಿದ್ರು ಶಾದಿ ಭಾಗ್ಯವನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಅಂತ ಅಂದ್ರೆ ಒಂದು ನೋಡಿ ಮುಸಲ್ಮಾನರಿಗೆ ಅವರದಂತ ಅವರ ಆಡು ಭಾಷೆಯಲ್ಲಿ ಶಾದಿ ಭಾಗ್ಯ ಅಂತ ಒಂದು ಅಂತ ಒಂದು ಯೋಜನೆ ಏನು ಮಾಡಿದ್ರು ಯಾಕಂದ್ರೆ ಅವರ ಆಡು ಭಾಷೆಯಲ್ಲಿ ಇರೋದ ಕಾರಣಕ್ಕೋಸ್ಕರ ಅದನ್ನ ಮಾಡಿದ್ದಾರೆ ಮುಸಲ್ಮಾನರಿಗೆ ಕಲ್ಯಾಣ ಭಾಗ್ಯ ಅಂತ ಮಾಡ್ಲಿಕ್ಕೆ ಆಗುತ್ತಾ ಏನು ಸಂಸ್ಕೃತದಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅದೇ ರೀತಿ ಹಿಂದೂಗಳಿಗೂ ಬೇರೆ ಬೇರೆ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಹಾಕಿಕೊಂಡಿದೆ ಇನ್ನೊಂದು ಆ ಸಹೋದರರು ಹೇಳಿದ್ರು ಬಹುಶಃ ಅವರು 2014 ನಂತ ಇಂಥದ್ದೆಲ್ಲ ಪ್ರಶ್ನೆಗಳು ಇಂಥ ವಿಚಾರಗಳು ಓಡಾಡ್ತದೆ ಏನಂದ್ರೆ ಕಾಂಗ್ರೆಸ್ ಪಕ್ಷ ಹಿಂದೂಗಳಿಗೆ ಏನ್ ಮಾಡಿದೆ ನಾನು ಹೇಳ್ತೇನೆ ಇವತ್ತು ಕಾರ್ಕಳ ತಾಲೂಕಿನಲ್ಲಿ ಎಷ್ಟೋ ಜನ ಹಿಂದೂಗಳು ಭೂಮಾಲಕರ ಗುಲಾಮಗಿರಿಯಲ್ಲಿ ಬದುಕುತ್ತಿದ್ದಂಥ ಹಿಂದೂಗಳನ್ನು ಸ್ವಾಭಿಮಾನದ ಜೀವನವನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಉಳುವವನೇ ಹೊಲದೊಡೆ ಎನ್ನುವಂಥ ಆ ಯೋಜನೆಯನ್ನು ತಂದು ಎಷ್ಟೋ ಜನ ಹಿಂದೂಗಳಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಬಹುಶಃ ಆ ಸಹೋದರರ ಮನೆ ಮಂದಿ ಅಂಥದ್ದೇ ಒಂದು ಯೋಜನೆಯ ಅಲ್ಲ ಫಲಾನುಭವಿಗಳು ಆಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ ಆದರೆ ಅವರ ಆ ತಪ್ಪು ತಿಳುವಳಿಕೆಗೆ ನಾನೊಂದು ಕೇಳಿದ ಇದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪರವಾಗಿ ಈ ದೇಶದ ಪ್ರತಿಯೊಬ್ಬ ಕಟ್ಟಕಡೆಯ ನಾಗರಿಕನ ಪರವಾಗಿ ಕೆಲಸ ಮಾಡುವಂತ ಪಕ್ಷ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ಹಲೋ, ತಮ್ಮ ಹೆಸರು? ನಮಸ್ತೆ, ಪ್ರಕಾಶ್. ಮ್ಯಾಮ್ ಪ್ರಕಾಶ್? ಹೌದು. ಓಕೆ ಪ್ರಕಾಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾರ್ಕಳ ಮ್ಯಾಮ್. ಕಾರ್ಕಳದಿಂದ? ಹೌದು. ಓಕೆ, ಕಾರ್ಕಳದ ವಿಚಾರದ ಬಗ್ಗೆನೇ ಮಾತಾಡ್ತಾ ಇದ್ವಿ ನಾವು. ಅದೇ ನಾನು ಕೇಳ್ತಾ ಇದ್ದೆ. ಈಗ ಅವರು ನಮ್ಮ ಪ್ರದೀಪ್ ಬೆಳ್ಳಡೆ ಅವರೊಂದು ಸ್ಟಾರ್ಟಿಂಗ್ ಅದರಲ್ಲಿ ಮಾತು ಹೇಳಿದ್ರು, ಕಾರ್ಕಳದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಅದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಅವರು. ಇಲ್ಲ ಆನ್ಸರ್ ನಾನೀಗ ಕೊಡ್ತೇನೆ. ಕಾರ್ಕಳದಲ್ಲಿ ಭಯದ ವಾತಾವರಣ, ನಾವು ಈಗ ಹುಟ್ಟಿದ್ರಿಂದ ನಾವು ಕಾರ್ಕಳದಲ್ಲಿ ಇದ್ದವರು. ಭಯದ ವಾತಾವರಣದ ವಿಚಾರ ಬಂದಾಗ ಇವ್ರು ಕಾಂಗ್ರೆಸ್ನವರಿಗೆ ಭಯದ ವಾತಾವರಣ ಇರ್ಬೋದು, ಯಾಕಂದ್ರೆ ಸತತವಾಗಿ ಸುನೀಲ್ ಕುಮಾರ್ ಅವರು ಜಯಗಳಿಸ್ತಾ ಬರ್ತಾ ಇದ್ದಾರೆ ಕಾರ್ಕಳದಲ್ಲಿ. ಇನ್ನು ಕಾರ್ಕಳದಲ್ಲಿ ಪಕ್ಷ ಎಲ್ಲಿ ಇವ್ರದ್ದು ಕಾಂಗ್ರೆಸ್ ಪಕ್ಷ ಮುಳುಗಿ ಹೋಗ್ತಾರೆ ಅನ್ನೋ ಭಯದ ವಾತಾವರಣ ಈ ಕಾಂಗ್ರೆಸ್ನವರಿಗೆ ಇರ್ಬೋದು. ಬಿಟ್ರೆ ಈ ಭಯದ ವಾತಾವರಣ ಸಾಮಾನ್ಯ ಜನರಿಗೆ ಯಾರಿಗೂ ಅಂತ ಭಯದ ವಾತಾವರಣ ಇಲ್ಲ. ಕಾರ್ಕಳ ತಂಪಾಗಿ ಎಲ್ಲರೂ ನೆಮ್ಮದಿಯಿಂದಾನೇ ಇದ್ದಾರೆ. ಕಾರ್ಕಳದಲ್ಲಿ ಪ್ರತಿಯೊಬ್ಬರ ಯೋಜನೆ ಪ್ರತಿಯೊಬ್ಬರಿಗೆ ಸಿಗ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಅದರದೇ ಕಾರ್ಕಳ ಹೆಂಗಿದೆ ಅಂದ್ರೆ ತಂಪಾಗಿ ಎಲ್ಲಾ ವಿಷಯದಲ್ಲೂ ಭಯದ ವಾತಾವರಣ. ಆತರ ಯಾವುದೇ ವಿಷಯ ಕಾರ್ಕಳದಲ್ಲಿ ಈಗ ನಡೀತಾ ಇಲ್ಲ. ಇವ್ರುಗಳಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಆಗಿರ್ಬೋದು, ಯಾಕಂದ್ರೆ ಇವುಗಳ ಕಾಂಗ್ರೆಸ್ ಪಕ್ಷ ಎಲ್ಲಿ ಮುಳುಗಿ ಹೋಗ್ತದ್ದು, ಅದಕ್ಕಾಗಿ ಇವ್ರದ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಇವರು. ಮತ್ತೊಮ್ಮೆ ಹೇಳ್ತೇನೆ, ಕಾರ್ಕಳದಲ್ಲಿ ಭಯದ ವಾತಾವರಣ ಎನ್ನುವುದಕ್ಕೆ ಮತ್ತೊಮ್ಮೆ ಹೇಳ್ತೇನೆ, ಅದು ಯಾವ ಒಂದು ಆಯಾಮದಿಂದ ಬಂದಂತಹ ಮಾತು? ಕಾರ್ಕಳದಲ್ಲಿ ಭಯದ ವಾತಾವರಣ ಬಂದ ಮಾತು ಯಾವ ಆಯಾಮದಿಂದ? ನೋಡಿ, ಕಳೆದ 15 ದಿವಸದ ಹಿಂದೆ ಕಾರ್ಕಳದಲ್ಲಿ ಕ್ರೈಸ್ತ ಸಮುದಾಯದ ಒಬ್ಬರು ಹಿರಿಯರೊಬ್ಬರು ಮಾತನಾಡಿದ ಫೋನ್ ಅಂದ್ರೆ ಟೆಲಿಫೋನ್ ಕರೆ ಮಾತಾಡುವ ಸಂಭಾಷಣೆ ಎಲ್ಲ ಕಡೆ ವೈರಲ್ ಆಯಿತು. ಅದರಲ್ಲಿ ಅವರದೇ ಬಿಜೆಪಿಯವರು ಆ ಕ್ರೈಸ್ತ ಸಮುದಾಯದವರು ಬಿಜೆಪಿಯ ಒಬ್ಬರು ನಾಯಕರು ಅವರು ಏನು ಹೇಳ್ಕೊಂಡಿದ್ದಾರೆ ಆ ರೀತಿ ಅವರು ಸಂಭಾಷಣೆಯಲ್ಲಿ ಹೇಳ್ತಾರೆ, ಒಟ್ಟು ಮಾತಾಡ್ತಾರೆ ನಮ್ಮ ಶಾಸಕರು ಅವರ ಬಗ್ಗೆ ತುಂಬ ವಿರೋಧವನ್ನು ಮಾಡ್ತಾರೆ, ಅವರ ಹಲವಾರು ಏನು ವಿಚಾರಗಳನ್ನು ಟೀಕೆ ಮಾಡ್ತಾರೆ. ಅಂತಹ ಟೀಕೆ ಮಾಡಿದ ಬಿಜೆಪಿಯ ಒಬ್ಬ ಕ್ರೈಸ್ತ ಸಮುದಾಯದ ಹಿರಿಯರನ್ನು ಠಾಣೆಗೆ ಕರೆಸಿ ಅವರಿಗೆ ಏನೋ ಒಂದು ಭಯ ಹುಟ್ಟಿಸುವಂತಹ ಒಂದು ಘಟನೆಗಳಾಗಿದೆ. ಆ ನಂತರ ಅದರ ಹಿಂದೆ ಕಳೆದ ವರ್ಷ ಆ ಸಿಮೆಂಟ್ ಹಗರಣ ದೊಡ್ಡ ಸುದ್ದಿ ಆಯಿತು, ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಯಿತು ಕಾರ್ಕಳದ ಶಾಸಕರು ಸುನೀಲ್ ಕುಮಾರ್ ಅವರ ಮೇಲೆ. ಅದರ ಬಗ್ಗೆ ಲೋಕಾಯುಕ್ತ ತನಿಖೆಗಳು ಆ ಕೇಸುಗಳೆಲ್ಲ ಆಗಿದೆ, ಅದಿರಲಿ. ಆದರೆ ಅದರಲ್ಲೂ ಕೂಡ ಒಂದು ಸುದ್ದಿ ಇದೆ, ತುಂಬ ಜನ ಆಡ್ಕೊಳ್ತಾ ಇದ್ದಾರೆ. ಅದರ ಹಿಂದೆ ಏನೋ ವಿಡಿಯೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂದರೆ ಅವರ ಕಚೇರಿಯಲ್ಲಿ ಏನು ಸಿಮೆಂಟ್ ಅನ್ನು ತಂದಾಕಲಾಗಿತ್ತು, ಅದರ ವಿಡಿಯೋವನ್ನು ಮಾಡಿದ್ದಾರೆ ಎನ್ನುವ ಒಂದು ಇದಕ್ಕೋಸ್ಕರ ಅಲ್ಲಿ ಯರ್ಲಪಾಡಿ ಭಾಗದ ಯುವಕರನ್ನು 2 ಜನರನ್ನು ಕರ್ಕೊಂಡು ಬಂದು ಹಲ್ಲೆಗಳನ್ನು ಮಾಡಲಾಗಿದೆ. ಆ ರೀತಿಯ ಒಂದು ವಿಚಾರಗಳು ಹರಿದಾಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ನಾನು ಅದನ್ನು ಹೇಳ್ತಾ ಇರೋದು, ಯಾವತ್ತೆಲ್ಲ ಕಾರ್ಕಳದಲ್ಲಿ ಶಾಸಕರ ವಿರುದ್ಧ ಅವರ ಭ್ರಷ್ಟಾಚಾರದ ವಿರುದ್ಧ ಅವರ ಹಗರಣಗಳ ವಿರುದ್ಧ ಯಾರು ಮಾತಾಡ್ತಾನೋ ಆತನ ವಿರುದ್ಧ ದಮನಕಾರಿ ನೀತಿ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ದಮನ ಮಾಡುವಂತಹ ಹೊಸಕಿ ಹಾಕುವಂತಹ ಕೃತ್ಯಗಳು ಕಾರ್ಕಳದಲ್ಲಿ ಪದೇ ಪದೇ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಕಾರ್ಕಳದಲ್ಲಿ ಭಯದ ವಾತಾವರಣ ಇದೆ ಎನ್ನುವಂಥದ್ದು. ಓಕೆ, ಇನ್ನು ಕೂಡ ನೀವು ಹೇಳಿ ಕಾರ್ಕಳದಲ್ಲಿ ಭಯದ ವಾತಾವರಣ ಇದೆ ಅಂತ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಭೀಮ್ ರೆಡ್ಡಿ ಅಂತ ಹೇಳಿ, ಬೀದರ್ ಇಂದ. ಹಲೋ ಹಲೋ ನಮಸ್ತೆ ಭೀಮ್ ರೆಡ್ಡಿ ಅವರೇ.
ನಮಸ್ತೆ, ನಾನು ಭೀಮ್ ರೆಡ್ಡಿ ಅಂತ ಬೀದರಿಂದ. ಓಕೆ, ಬೀದರಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, ಈ ಡೆಬಿಟ್ ನೋಡಿದೆ, ಮಾತಾಡಿ ಒಂದು ಅಭಿಪ್ರಾಯ ತಿಳಿಸೋಣ ಅಂತ ಹೇಳಿ ಇಲ್ಲಿಂದ ಕಾಲ್ ಮಾಡಿದೆ. ಓಕೆ, ತಮಗೆಲ್ಲ ವಿಚಾರಗಳು ಗೊತ್ತಿರಬಹುದು. ಗೊತ್ತಿದೆ. ಈಗ ಇವರು ಏನು ಬಿಜೆಪಿ ಅಥವಾ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳು ಏನಿದಾವೆ, ಜನರ ಕಣ್ಣಿಗೆ ಒಂದು ಬೆಣ್ಣೆ ತರ, ಅಂದ್ರೆ ಕಣ್ಣಿಗೆ ಒಂದು ನಾಟಕ ತರ ಮಾಡುದು. ನಾಟಕ ಅಂದ್ರೆ ಯಾವ ತರ, ಈಗ ನಾನು ಏನ್ ಮಾಡ್ತೀನಿ, ನೀನ್ ಬೇರೆ ಒಂದು ಸಾಮಾನ್ಯ ಜನರ ಹತ್ರ ಹೋಗಿ ಇವರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ, ಮತ್ತೆ ಈಗ ಲೈವ್ ಅಲ್ಲಿ ಡೆಬಿಟ್ ಅಲ್ಲಿ ಕೂತ್ಕೊಂಡು ನಾಟಕಗಳು ಆಡೋದು ಅಂತಂದ್ರೆ ಹೆಂಗಂತಂದ್ರೆ ಈಗ ಸಾಮಾನ್ಯ ಜನರಿಗೆ ಆಣೆ ಅದು ಆಣೆ ಹಿಂದೂ ಹಿಂದೂ ಅಂತ ಜನಗಳಿಗೆ ಸಾಯಿಸ್ತಾ ಇದಾರೆ. ಇವರು ಎಲ್ರು ಹಿಂದೂನೇ ರೀ, ಎಲ್ರು ಭಾರತ ದೇಶದಲ್ಲಿ ಇರೋರು ಎಲ್ರು ಹಿಂದೂನೇ. ಆಯ್ತಾ, ಹಿಂದೂ ಜಾತಿ ತರಬೇಡಿ, ಅದರಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ಪಕ್ಷ ಅನ್ನೋಕ್ ಹೋಗ್ಬೇಡಿ, ಜೆಡಿಎಸ್ ಪಕ್ಷ ಯಾರು ಗೌಡ್ರ ಪಕ್ಷ ಅನ್ನೋಕ್ ಹೋಗ್ಬೇಡಿ, ಮತ್ತೆ ಬಿಜೆಪಿ ಪಕ್ಷ ಹಿಂದೂ ಧರ್ಮ ಅನ್ನೋಕ್ ಹೋಗ್ಬೇಡಿ. ಯಾಕೆಂದ್ರೆ ಮತದಾರರ ಪ್ರಭುಗಳು ಯಾರಿಗೆ ಆಯ್ಕೆ ಮಾಡ್ತಾರೆ, ಸಂವಿಧಾನದಲ್ಲಿ ಒಂದು ಹಕ್ಕಿದೆ, ಯಾರಿಗ್ ಬೇಕಾದ್ರು ನೀವು ಆಯ್ಕೆ ಮಾಡ್ಕೋಬಹುದು. ಯಾಕೆಂತಂದ್ರೆ ಅದು ಹಕ್ಕು ಕೊಟ್ಟಿದ್ದಾರೆ. ಸುಮ್ನೆ ಹಿಂದೂ ಹಿಂದೂ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಿಂದೂ ಅಂದಂತೆ ಇವತ್ತು ಒಂದು ತುತ್ತು ಅನ್ನ ಸಿಗ ಕೂಡ ಸಿಗ್ತಲ್ಲ ಬಡವ್ರ ಮನೆಗೆ, ಗೊತ್ತಾ? ಇವತ್ತು ಎಣ್ಣೆ ಎಷ್ಟು ಕೆಜಿ ಆಗಿದೆ ಒಂಬುದು, 200 ರೂಪಾಯಿ ಚಿಲ್ಲರೆ ಆಗಿದೆ, ಪೆಟ್ರೋಲ್ ನೋಡಿ ರೇಜ್ ಆಗಿದೆ, ಡೀಸೆಲ್ ನೋಡಿ ರೇಜ್ ಆಗಿದೆ, ಮಾರ್ಕೆಟಿಂಗ್ ಎಲ್ಲ ರೇಜ್ ಆಗಿದೆ. ಆದ್ರೆ ಸಾಮಾನ್ಯ ಜನರ ಕೂಲಿ ಅಷ್ಟೇ ಇದೆ. ಈ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಮತ್ತೆ ಜೆಡಿಎಸ್ ಕಾರ್ಯಕರ್ತರು, ಬೇರೆ ಕರ್ತರು ಯಾರಾದ್ರೂ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದಾರ? ಅಲ್ಲೇ ಮಾಡ್ತಾ ಇದಾರೆ ಸಣ್ಣ ಪುಟ್ಟದಾಗಿ. ಇದೇ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 1 ರೂಪಾಯಿ ಪೆಟ್ರೋಲ್ ರೇಟ್ ಹೆಚ್ಚಾದ್ರೆ ಇದೇ ಯಡಿಯೂರಪ್ಪ ಸರ್ಕಾರ, ಯಡಿಯೂರಪ್ಪ ಮತ್ತೆ ಎಲ್ಲ ರಾಜಕೀಯ ನಾಯಕರು ಹೋಗಿ ರೋಡಿಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಇದೇ ಈಗ ಬಿಜೆಪಿ ಸರ್ಕಾರ ಪೆಟ್ರೋಲ್ ರೇಟ್ ಹೆಚ್ಚಾದಾಗ ಕಾಂಗ್ರೆಸ್ ಹೋರಾಟ ಮಾಡುದು. ಅದೇ ಜೆಡಿಎಸ್ ಸರ್ಕಾರ, ಜೆಡಿಎಸ್ ಒಂದು ಒಳ್ಳೆ ಕೆಲಸ ಮಾಡಿದೆ, ನಾನು ಜೆಡಿಎಸ್ ಪರ ಮಾತಾಡ್ತಾ ಇಲ್ಲ, ರೈತರ ಸರ್ಕಾರ ಸಾಲ ಮನ್ನಾ ಮಾಡಿದಕ್ಕೆ ಒಂದು 6 ಪೈಸೆ, ಕೇವಲ 6 ಪೈಸೆ ರೈಸ್ ಮಾಡಿದಕ್ಕೆ ಬೊಗಳೋ ತರ, ನಾಯಿಗಳ ತರ ಬೊಗಳಿದ್ರು ಎಲ್ಲರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ, ನ್ಯೂಸ್ ಅಲ್ಲೆಲ್ಲ 6 ಪೈಸೆ ಹೆಚ್ಚು ಮಾಡಿದ್ರು. 6 ಪೈಸೆ, 6 ಪೈಸೆ ಕಣ್ಣಿಗೆ ಕಾಣಿಸ್ತು ಸ್ವಾಮಿ. ಇವತ್ತು ಎಷ್ಟು ಎಷ್ಟು ರೇಜ್ ಆಗ್ತಿದೆ ಅದು ಕಣ್ಣಿಗೆ ಕಾಣಿಸ್ತಲ್ವಾ ನಿಮ್ಗೆ ಯಾರಿಗೂ? ಸಾಮಾನ್ಯ ಜನರು ಉಣ್ಣಕ್ಕಾದ್ರೂ ಗತಿ ಇದೆಯಾ? ನೋಡ್ತಾ ಇದ್ರ ತಮ್ಮ ಮಾತು ಅರ್ಥ ಆಗ್ತಿದೆ, ಅರ್ಥ ಆಗ್ತಿದೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹಾಗೆ ಸುಹಾಸ್ ಅವರೇ, ನಿಮ್ಗೆ ಒಂದ್ ಮಾತು ಕೇಳ್ಬೇಕು, ಈ ವಿಚಾರ ಇನ್ನು ಎಲ್ಲಿವರೆಗೆ ಮುಟ್ಟಬಹುದು ಅಂತ? ಇಲ್ಲಿಗೆ ಕೊನೆ ಆಗುತ್ತಾ ಅಥವಾ ಇನ್ನು ಕಂಟಿನ್ಯೂ ಆಗುತ್ತಾ? ಕೊನೆ ಆಗಲ್ಲ, ಊಟ ಮಾಡ್ಲಿಕ್ಕೆ ಕುತ್ಕೊಂಡ ಮೇಲೆ ಅದು ಊಟ ಕಂಪ್ಲೀಟ್ ಆಗಬೇಕು, ಬಟಲ್ ಅನ್ನು ತೊಳೆದು ಕ್ಲೀನ್ ಮಾಡಬೇಕು. ನಾನು ಒಂದು ಮತನ ಸ್ಪಷ್ಟಪಡಿಸ್ತೇನೆ, ಕಾರ್ಕಳದ ಅವ್ರು ಹೇಳಿದ್ದಕ್ಕೆ ಮತ್ತೊಮ್ಮೆ ಕಾರ್ಕಳದ ಜನರ ಖಂಡಿತ ಭಯದ ವಾತಾವರಣದಲ್ಲಿ ಇಲ್ಲ, ತುಂಬಾ ಖುಷಿಯಿಂದ ಇದ್ದಾರೆ, ತುಂಬಾ ಖುಷಿಯಿಂದ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಮಾತ್ರ ಹೊಗೆ ಬರಲಿಕ್ಕೆ ಸಾಧ್ಯ, ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಮಾತ್ರ ಹೊಗೆ ಬರಲಿಕ್ಕೆ ಸಾಧ್ಯ. ರಾಧಾಕೃಷ್ಣ ನಾಯಕ್ ಅವರ ಆ ಪೋಸ್ಟ್ ಫೇಕ್ ಫೇಕ್ ಅನ್ನೋದನ್ನ ಕಾಂಗ್ರೆಸ್ ಮತ್ತೆ ಮತ್ತೆ ಹೇಳ್ತಾ ಇದೆ. ಪ್ರದೀಪ್ ಬೇಲಾಡಿ ಅವರು ಮಾತನಾಡುವ ಲ್ಯಾಂಗ್ವೇಜ್ ನನಗೆ ಗೊತ್ತಿದೆ, ನಾನು ಮಾತನಾಡುವ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿದೆ, ನಾನು ಬರೆಯುವಂಥ ಪೋಸ್ಟ್ಗಳ ಬಗ್ಗೆ ಅರಿವು ಅವರಿಗಿದೆ, ಅವ್ರು ಬರೆಯುವಂಥ ಪೋಸ್ಟ್ಗಳ ಅರಿವು ನನಗಿದೆ. ಬಹಳ ಒಳ್ಳೆ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ನಾವು ಬರೀತೇವೆ. ಹಾಗಾಗಿ ನಾಳೆ ನಮ್ಮಿಬ್ಬರ ಹೆಸರಿನಲ್ಲಿ ಯಾರಾದರೂ ಇಂಥ ಫೇಕ್ ಪೋಸ್ಟ್ ಬಂದರೆ ಯಾರೂ ಕೂಡ ನಮ್ಮ ಬಗ್ಗೆ ಅನುಮಾನ ಪಡಲ್ಲ, ಅದು 100% ಫೇಕ್ ಅಂತ ಬರುತ್ತೆ. ಆದರೆ ರಾಧಾಕೃಷ್ಣ ನಾಯಕ್ ಅವರ ಒಂದೆರಡು ಪೋಸ್ಟ್ಗಳ ಸ್ಕ್ರೀನ್ಶಾಟ್ಗಳನ್ನು ನೋಡಿದಾಗ, ಅವರದೇ ಪಕ್ಷದ ನಾಯಕರು, ಅದು ಅವರ ಆಂತರಿಕ ವಿಚಾರ ಆಗಿರ್ಬೋದು, ನನಗೆ ಬೇಜಾರಿಲ್ಲ, ಅವರದೇ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯನವರ ಬಗ್ಗೆ, ಅವರ ಬೆಂಬಲಿಗರ ಬಗ್ಗೆ ಅವರು ಬರೆದಿರುವಂಥ ಒಂದೆರಡು ಪೋಸ್ಟ್ಗಳು, ಅವರು ಅವರದೇ ಹೆಸರಿನಲ್ಲಿ ಇನ್ಯಾವುದೋ ಫೇಕ್ ಅಕೌಂಟ್ಗೆ ಒಂದಷ್ಟು ಕಾಲ್ ರೆಕಾರ್ಡ್ಗಳು ಕೂಡ ಇದೆ, ಅದು ವಿಚಾರ ಬೇರೆ ಆಗಿರ್ಬೋದು, ಪರವಾಗಿಲ್ಲ ಬಿಡಿ, ಆದರೂ ಕೂಡ ಅವರದೇ ಲ್ಯಾಂಗ್ವೇಜಲ್ಲಿ ಕೇಳಿದಂಥ ಒಂದು ಮಹಿಳೆ ಅವರ ಬಗ್ಗೆ ಹೇಳಿರುವಂಥ ಪ್ರಕರಣಗಳು, ಅದು ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಒಂದು ಅವರ ಕಮೆಂಟ್ನಲ್ಲಿ ಮಾಡಿರುವಂಥ ಭಾಷೆಗಳು, ಆ ಎಲ್ಲ ಭಾಷೆಗಳನ್ನು ನೋಡಿರುವಾಗ ಖಂಡಿತವಾಗಿ ಕೂಡ ಇದು ಪೋಸ್ಟ್ ಅವರೇ ಮಾಡಿದ್ದು, ಅದನ್ನು ನಾನು ಖಂಡಿತವಾಗಿ ಕೂಡ ಹೇಳ್ತೇನೆ. ಆ ಪೋಸ್ಟ್ ಅವರು ಮಾಡಿಲ್ಲ ಅಂತ ಹೇಳಿದ್ರೆ, ಹೇಳಿದಾಗ ಸೈಬರ್ ಕ್ರೈಮ್ ಇದೆ, ಮುಂಬರೋ ದಿನಗಳಲ್ಲಿ ಖಂಡಿತ ಸತ್ಯ ಗೊತ್ತಾಗುತ್ತೆ, ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗುತ್ತೆ. ಎಲ್ಲಿ ಬೆಂಕಿ ಇದೆ, ಎಲ್ಲಿ ಹೊಗೆ ಬರಬೇಕಾದ್ರೆ ಖಂಡಿತ ಅಲ್ಲಿ ಬೆಂಕಿ ಇದೆ ಅನ್ನೋದನ್ನು ಒಪ್ಕೊಳ್ಬೇಕು ನಾವು, ಅವರೇ ಮಾಡಿದ್ದು. ಮತ್ತೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಪೊಲೀಸರು ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಿಲ್ಲ, ಅದಕ್ಕೆ ಮೆಡಿಕಲ್ ಫಿಟ್ ಅನ್ನೋದನ್ನ ಕೊಡಿದ್ದಾರೆ. ಕಾಂಗ್ರೆಸ್ ಇವತ್ತು ನಾಟಕ ಮಾಡ್ತಾ ಇದೆ. ಕೊನೆ ಮಾತು, ನಾವೆಲ್ಲರೂ ಕೂಡ ಕರಾವಳಿ ಅವರು ಬುದ್ಧಿವಂತರು, ಹಾಗಾಗಿ ಉತ್ತಮ ಮಟ್ಟದ ರಾಜಕೀಯವನ್ನು ಮಾಡುವ, ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ನಾವು ಯಾವತ್ತೂ ಇಳಿಬಾರ್ದು. ರಾಜಕೀಯಕ್ಕೆ ಇನ್ನಷ್ಟು ಯುವಕರು ಬರಬೇಕಂತ ಹೇಳಿದ್ರೆ, ರಾಷ್ಟ್ರೀಯತೆ ವಿಚಾರ ಬಂದಾಗ ಎಲ್ಲ ಪಕ್ಷಗಳು ಒಂದೇ ಅನ್ನುವಂಥದ್ದಾಗ ಖಂಡಿತ ಹೊಸ ಯುವಕರು ರಾಜಕೀಯಕ್ಕೆ ಬರ್ತಾರೆ, ರಾಜಕೀಯ ಸ್ವಚ್ಛವಾಗಿರುತ್ತೆ ಅನ್ನೋದು ನನ್ನ ಮಾತು. ನಿಮ್ಮ ಕೊನೆ ಮಾತು ಪ್ರದೀಪ್. ಅವರು ಹೇಳಿದ್ರು ಅವರ ಏನು ನಡತೆಗಳು, ಅವರ ವಿಚಾರಗಳು, ಅವರ ಲ್ಯಾಂಗ್ವೇಜ್ ಅದನ್ನೆಲ್ಲ ಹೇಳಿದ್ರು ಸುಹಾಸ್ರ ಅವರು. ಏನಂದ್ರೆ ಒಂದು ಪ್ರಕರಣ ಆಗಿದೆ ಈಗ, ಏನಂದ್ರೆ ಅವರ ರಾಧಾಕೃಷ್ಣ ಅವರ ಮೇಲೆ ಇರುವಂತಹ ಆರೋಪಗಳು ಯಾವುದೀಗ ಸದ್ಯ?
ದೇಶದ್ರೋಹ ಅದು ಇದು ಅಂತ ಇವ್ರು ಹೇಳ್ತಾ ಇದಾರೆ. ದೇಶದ ಸೈನಿಕರ ವಿರುದ್ಧ ಬರ್ದಿದ್ದಾರೆ ಎನ್ನುವಂತಹ ಪ್ರಕರಣ, ಆ ಪ್ರಕರಣ ಮಾತ್ರ. ಅದನ್ನ ಬಿಟ್ಟು ಅವರು ಬೇರೆ ಎಲ್ಲ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬರ್ತಾ ಇದೆ. ಈಗ ಅದು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಇಂಥದ್ದೇನೋ ಗೊತ್ತಿಲ್ಲ ನನಗೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಆ ಒಂದು ದೇಶದ್ರೋಹದ ಏನು ಇದನ್ನು ಹೇಳಿದ್ದಾರೆ ಕಾರ್ಕಳದಲ್ಲಿ ಏನಾಗ್ತಿದೆ ಅಂದ್ರೆ ಇಂಥದ್ದೇ ಘಟನೆಗಳು ಯಾವುದು, ಈಗ ರಾಧಾಕೃಷ್ಣ ನಾಯಕರು ಇವರ ಮೇಲೆ ಒಂದು ದೊಡ್ಡ ಮಟ್ಟದ ಈ ರೀತಿಗೆ ನಾನು ಒಂದು ಮಾತು ಹೇಳ್ತೇನೆ, ಕಾರ್ಕಳದಲ್ಲಿ ಇವತ್ತು ಇಂಥದ್ದು ಘಟನೆಗಳು ನಡೀತಾ ಇದೆ ಕಾರಣ ಒಬ್ಬರು ದುರ್ಬಲ ವರ್ಗದವರು. ಕಾರ್ಕಳದಲ್ಲಿ ಅತ್ಯಂತ ಅಲ್ಪ ಪ್ರಮಾಣದ ಜಾತಿಯ ಇರುವಂತಹ ಸಮುದಾಯದ ವಿರುದ್ಧ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇವತ್ತೇನು ಹಿಂದುಳಿದ ವರ್ಗ ಈ ರೀತಿ ಇದೆ, ಅಂಥ ಯುವಕರ ವಿರುದ್ಧ ಬಿಜೆಪಿಯ ವಿರುದ್ಧ ಹೋದರೆ ಅಂಥ ಯುವಕರ ವಿರುದ್ಧ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿಯ ಶಾಸಕರು ಅಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಕಾರಣ ಆ ಒಂದು ಸಣ್ಣ ಸಮುದಾಯ, ಸಣ್ಣ ಜಾತಿ, ಆ ಜಾತಿಗೆ ಒಂದು ರಾಜಕೀಯ ಪಕ್ಷವನ್ನು ಒಂದು ಘಟನೆಯನ್ನು ಎದುರಿಸುವಂಥ ಶಕ್ತಿ ಇಲ್ಲ ಎನ್ನುವಂಥದ್ದು. ಅಂದರೆ ಒಂದು ನಾಯಕ ಅಂತಲ್ಲ, ಬೇರೆ ಬೇರೆ ಅಂದರೆ ಮೂಲ್ಯ ಇರ್ಬೋದು, ಬೇರೆ ಮೊಯ್ಲಿ ಇರ್ಬೋದು, ದೇವಾಡಿ ಇರ್ಬೋದು, ಮಡಿವಾಳ ಇರ್ಬೋದು, ನಾಯಕರು ಬೇರೆ ಬೇರೆ ಅಂದರೆ ಅಲ್ಪ ಪ್ರಮಾಣದಲ್ಲಿ ಇರುವಂತಹ ಜಾತಿಯನ್ನು ಒಂದು ಟಾರ್ಗೆಟ್ ಮಾಡುವುದು, ಇದು ಮುಂದಿನ ದಿನಗಳಲ್ಲಿ ಇವರಿಗೆ ಒಂದು ತುಂಬ ದುಬಾರಿ ಆಗ್ಲಿಕ್ಕಿದೆ. ಯಾಕಂದ್ರೆ ಅಂತ ಒಂದು ಇವರ ಸ್ವಾಸ್ರ ಬೇರೆ ಘಟನೆಗಳಾಗಿದೆ, ಬೇರೆ ಘಟನೆಗಳಾಗಿದೆ. ಆದ್ರೆ ನಾನು ಹೇಳುದು ಪರ್ಟಿಕ್ಯುಲರ್ ಆಗಿ ಇಂತಹ ಒಂದು ಸಮುದಾಯಕ್ಕೆ ಹೊಂದಿರುವಂತಹ ಒಂದು ವ್ಯಕ್ತಿ ಹುಡುಗರನ್ನ ಅಂತ ಯುವಕರ ವಿರುದ್ಧ ಒಂದು ದೊಡ್ಡ ಏನೋ ದೊಡ್ಡ ಷಡ್ಯಂತ್ರ ಮಾಡುವಂತದ್ದು, ಅಂತ ಒಂದು ಹೊಸಕಿ ಹಾಕುವಂತ ಒಂದು ಕೃತ್ಯ ಮುಂದಿನ ದಿನಗಳಲ್ಲಿ ತುಂಬಾ ದುಬಾರಿ ಆಗ್ಲಿಕ್ಕಿದೆ. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ವಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರಿ. ಹಾಗೆ ಈ ಮೊದಲು ನಮ್ಮ ಜೊತೆ ಇಬ್ರು ಗೆಸ್ಟ್ ಇದ್ರು, ಅವ್ರು ಕೂಡ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಹಾಗೆ ನಿಮ್ಗೂ ಕೂಡ ಸರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಡಿಬೇಟ್ ಅವರ್ನಲ್ಲಿ ಚರ್ಚೆ ಹೇಗಿತ್ತು ಅಂತ. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದಿ ವರ್ಲ್ಡ್ 24/7.